ವಿಮುಕ್ತಿ ಜನಾನಾಗಿ ಅಧ್ಯಾತ್ಮ ಶಕ್ತ ಕರೋಮಿ ಬಹುಲೋಕ ಜಯವರೀತಿ ನಮಸ್ಕಾರ ಬ್ರಹ್ಮಚೈತನ್ಯ ಬೋಲೋ ರಾಜ ರಾಮ ರಾಮ ಬೋಲೋ ಸೀತಾ ರಾಮ ರಾಮ 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 ಜಾನಕೀ ಜೀವನ ಸರ್ವದೇವಿ ನಾವು ಈ ಜಗತ್ತಿನಲ್ಲಿ ಅಥವಾ ಈ ಪ್ರಪಂಚದಲ್ಲಿ ಮನುಷ್ಯ ಜೀವನವನ್ನು ನಿರೀಕ್ಷಣೆ ಮಾಡಿದ್ರು ಬಹಳಷ್ಟು ಸಂಗತಿಗಳು ನಮ್ಮ ಗಮನಕ್ಕೆ ಬರ್ತವೆ. ಆದರೆ ಮನುಷ್ಯ ಸ್ವಾಭಾವಿಕವಾಗಿಯೇ ಬುದ್ಧಿ ಪ್ರಧಾನವಾಗಿರ್ತಕ್ಕಂಥ ಒಂದು ಪ್ರಾಣಿ. ಆದರೆ ಎಂಥ ಪ್ರಾಣಿನೇ ಯಾಕಾಗಿರೋಲ್ಲ, ಅಷ್ಟೇ ಅಲ್ಲದೆ ಯಾವುದೇ ಪ್ರಾಣಿ ಯಾಕಾಗಬಲ್ಲ. ಪ್ರತಿಯೊಂದು ಪ್ರಾಣಿಗೂ, ಪ್ರಾಣಿ ಮಾತ್ರಗಳಿಗೆ ಏನು ಬೇಕು ಅಂದರೆ ಸುಖ ಬೇಕು. ಸುಖದ ಪ್ರಶ್ನೆ ಇವತ್ತಿಂದ ಅಲ್ಲದಿದೆ, ನಮ್ಮ ಭಾರತೀಯ ಋಷಿ ಮುನಿಗಳ ಕಾಲದಿಂದಲೂ ಈ ಸುಖದ ಜಿಜ್ಞಾಸ. ಮನುಷ್ಯನಿಗೆ ಮುಖ್ಯವಾಗಿ ಏನು ಬೇಕು ಅಂದ್ರೆ ಸುಖ ಬೇಕು. ಅದನ್ನ ಬ್ಯಾರೆ ಬ್ಯಾರೆ ಶಬ್ದಗಳಲ್ಲಿ ಹೇಳಬೇಕು ಅಂದ್ರೆ ಮನುಷ್ಯನಿಗೆ ಸುಖ ಬೇಕು, ಶಾಂತಿ ಬೇಕು, ಸಮಾಧಾನ ಬೇಕು, ತೃಪ್ತಿ ಬೇಕು, ಇಂಥ ಅನೇಕ ಶಬ್ದಗಳನ್ನು ಹೇಳಬಹುದು. ಎಲ್ಲಾದರೂ ತಾತ್ಪರ್ಯ ಒಂದೇ. ಮಹಾರಾಜರು ಅದಕ್ಕೆ ಮುಖ್ಯವಾಗಿ ಸಮಾಧಾನ ಅಂತ ಹೇಳಿದರು. ಮನುಷ್ಯನಿಗೆ ಸಮಾಧಾನ ಬೇಕು. ಆದ್ರೆ ನಾವಿವತ್ತು ನೋಡ್ತೀವಿ ಏನು ಅಂದ್ರೆ, ಮನುಷ್ಯ ಸಾಮಾನ್ಯವಾಗಿ ಬೆಳಿಗ್ಗೆ ಎದ್ದ ಅಂದ್ರೆ ರಾತ್ರಿ ಇದ್ದತ್ತುವರೆಗೂ ನಿರಂತರ ಏನಾದರೂ ಒಂದು ಮಾಡ್ತಾನೆ ಇರ್ತಾನೆ. ಮಾಡ್ತಾ ಇರೋದು ಎರಡು ಕಾರಣಗಳಿಂದ. ಅದು ಒಂದೇನು ಅಂದ್ರೆ ಅವನಿಗೆ ಸುಮ್ಮನೆ ಕೂಡ್ಲಿಕ್ಕೆ ಆಗಂಗಿಲ್ಲ. ನಮ್ಗೆ ಯಾರಿಗೂ ಸುಮ್ಮನೆ ಕೂಡ್ಲಿಕ್ಕೆ ಆಗಂಗಿಲ್ಲ ನೋಡು. ಸುಮ್ಮನೆ ಕೂಡೋದು ಮನುಷ್ಯನ ಸ್ವಭಾವನೇ ಅಲ್ಲ. ಮನುಷ್ಯನ ಸ್ವಭಾವ ಅಲ್ಲ ಅನ್ನೋಕ್ಕಿಂತ ನಮ್ಮಂಥವ್ರ ಸ್ವಭಾವ ಅಂದ್ರೆ ಸಾಮಾನ್ಯ ಮನುಷ್ಯನ ಸ್ವಭಾವ ಅಲ್ಲ. ಮತ್ತೆ ಎಂಥವ್ರ ಸ್ವಭಾವ ರೀ ಅಂದ್ರೆ ಸತ್ಪುರುಷನ ಸ್ವಭಾವ. ಸತ್ಪುರುಷರು ಬೇಕನ್ಸಿದ್ರೆ ಸುಮ್ಮನೆ ಕೂತ್ಬಿಡ್ತಾರೆ. ನಾನು ಎಂಥೆಂಥ ಸುಮ್ಮನೆ ಕೂತು ಸತ್ಪುರುಷರು ನೋಡಿದ್ದೀನಿ ಅಂದ್ರೆ ನಿಮ್ಗೆ ಆಶ್ಚರ್ಯ ಅನಿಸ್ತು. ನಾವು ಇದಕ್ಕೆ ಹೋಗಿದ್ದೀವಿ, ಭಾವನಗರಕ್ಕೆ ಹೋಗಿದ್ದೀವಿ ಗುಜರಾತಲ್ಲಿ. ಅಲ್ಲಿಂದ ಸ್ವಲ್ಪ ದೂರದಲ್ಲೇ ಚಿತ್ರ ಅಂತ ಒಂದು ಊರದು. ನಾವು ಗಿರ್ನಾರಕ್ಕೆ ಹೋಗಿದ್ವಿ, ಯಾತ್ರಾ ಕೂಡ ಗಿರ್ನಾರಕ್ಕೆ ಹೋಗಿದ್ವಿ. ಗಿರ್ನಾರದಿಂದ ಗಿರ್ನಾರ್ ಪರ್ವತಕ್ಕೆ 10,000 ಮೆಟ್ಲವರು ಹತ್ತಿ ಹೋಗಿದ್ವಿ ನಾವು. ಇವತ್ತು ಮಧ್ಯಾಹ್ನದಾಗ 3 ಗಂಟೆಗೆ ಹತ್ತಲಿಕ್ಕೆ ಶುರು ಮಾಡಿದವರು, ನಾಳೆ ಮುಂಜಾನೆ 6 ಗಂಟೆಗೆ ಕೂತಿದ್ವಿ. ಅಲ್ಲಿ ಹೋಗಿ ಮ್ಯಾಲ ನೋಡ್ತೀವಿ ಏನಿಲ್ಲೇ ಇಲ್ಲ, ಒಂದು ಬೈಲು ಉದ್ದ ಪುರಿ ಮ್ಯಾಲೆ ಅಲ್ಲೊಂದು ಕಟ್ಟಿ
ಆ ಕಟ್ಟಿ ಮೇಲೆ ಇಷ್ಟಿಷ್ಟ ಎರಡು ಪಾದ ಅಲ್ಲಿ ಅಲ್ಲಿ ಮಕ್ಕಳ ತನಕ ಒಂದು ದೊಡ್ಡ ಹಲ್ತಿ ಕಟ್ಟಿದ್ರು. ನಾಂದೇ ಇಷ್ಟರ ಸಲುವಾಗಿ ಈಗ 10,000 ಮೆಟ್ಲ ಹತ್ತಿ ಬಂದ್ವಿ. ಅಂಥವ್ರು 1,000 ಜನ ಮ್ಯಾಲ ಹೋಗ್ತಾರೆ, ಅಂಥದ್ರಗಳು 1,000 ಜನ ಮ್ಯಾಲ ಹೋಗ್ತಾರೆ. ಅದು ಅರ್ಥಾತ್ ಏನು ಅಂದ್ರೆ ಅಲ್ಲಿ ನಮ್ಗೆ ನಮ್ಮ ಸ್ಥೂಲ ದೃಷ್ಟಿಗೆ ಅಲ್ಲಿ ಏನಿಲ್ಲ ಅನ್ನಿಸ್ತಿರ್ಬೋದು, ಆದ್ರೆ ನಮ್ಗೆ ಅದನ್ನು ಸೂಕ್ಷ್ಮ ದೃಷ್ಟಿಯಿಂದ ನಮ್ಗೆ ನೋಡ್ಲಿಕ್ಕೆ ಬರಾಕಿ ಅಷ್ಟೇನಾದ್ರೂ ಇಲ್ಲದೇ ಇದ್ರೆ ಅಷ್ಟ್ಯಾಕೆ ಹತ್ತಿ ಹೋಗ್ಬೇಕಾಗಿತ್ತು, ಅಷ್ಟ್ಯಾಕೆ ಕಷ್ಟಪಡ್ಬೇಕು, ಅದೇನಾದ್ರೂ ಅದರಂತ ಹೋಗಿ ಭಗವಂತನ ಸಾನ್ನಿಧ್ಯ ಇರ್ತದೆ. ಹೋಗಿ ನಾನು ಆ ಘಂಟೆ ಒಂದು ಸ್ವಲ್ಪ ಹೊತ್ತು ಹಿಂಗೆ ಜೋರಲ್ಲೇ ಬಾರಿಸಿದೆ. ನಮ್ಮ ಜೊತೆಗೆ ಬೃಂದಾವನ ಟ್ರಸ್ಟಿಗಳದೆಲ್ಲಾದ್ರೂ ಬಂದಿದ್ರು, ಅಣ್ಣ ಸಾಹೇಬರು ಅವರೆಲ್ಲ ಆ ಕಟ್ಟಿ ಪಾದ ಪಾದಕಾದ ಮುಂದೆ ದತ್ತಾತ್ರೇಯರ ಪಾದಕ ಆ ಪಾದಕಾದ ಮುಂದೆ ಕೂತ್ಕೊಂಡು ಕಾಕಡಾರ್ತಿ ಮಾಡ್ತಿರ್ತಾರೆ. ಬುದ್ಧಿ ಬುದ್ಧಿ ಬಾ ಮಹಾರಾಜ ಭಕ್ತ ಕಾಳಿಪಟ್ಟಮ ಅಂತ ಮಾಡಿದ್ರು. ನಾನು ಆ ಕಟ್ಟಿ ಹಿಂಗೆ ಬೆಳೆದ ಮಲ್ಕೊಂಡ್ಬಿಟ್ಟೆ, ಬೆಳತನಕ ಹತ್ತಿದ್ವಿ. ಅವ್ರು ಒಂದು ತಾಸು ಆದ ಕೂಡಲೇ ಆಮೇಲೆ ಅವರು ಎದ್ರು ನಾವು ಎದ್ವಿ. ಅಲ್ಲಿಂದ ಇಳಿಲಿಕ್ಕೆ ಶುರು ಮಾಡಿದ್ವಿ. 7 ಗಂಟೆಗೆ ಇಳಿಲಿಕ್ಕೆ ಶುರು ಮಾಡಿದವರು ಮಧ್ಯಾಹ್ನ 3 ಗಂಟೆಗೆ ಬಂದು ಕೆಳಗೆ ಇಟ್ಕೊಂಡಿದ್ವಿ. ಅಲ್ಲಿಂದ ಮತ್ತೆ ಮುಂದೆ ಬಂದ್ವಿ. ಸಿಂಹ ಅಲ್ಲೇ ನೋಡಿದ್ವಿ ನಾವು. ಸಿಂಹ ಏನವನು ಗಿರ್ನಾರ್ ಪರ್ವತದಾಗ ಇರ್ತಾವೆ, ಇಲ್ಲಾಂದ್ರೆ ಜೂದಾಗಿ ಸಿಂಹ ನೋಡಿದ್ವಿ. ಸಾಕಷ್ಟು ಸಿಂಹ ಇತ್ತು ಅಲ್ಲಿ. ಅಲ್ಲಿಂದ ಕೆಳಗಿಳಲು ಬಂದ್ವಿ. ಕೆಳಗಿಳಲು ಬಂದು ಅವತ್ತು ಮಲ್ಕೊಂಡು ಮರದ ಮುಂಜಾನೆ ನೋಡ್ತೀವಿ ನಮ್ಮ ಕಾಲು ಹಿಂಗೆ ಪಾರ್ತಿದ್ವಿ. ಕೊನೆಗೆ ಅಲ್ಲಿಂದ ಭಾವನಗರಕ್ಕೆ ಬಂದ್ವಿ. ದಾರ್ಯಾಗ ಎಲ್ಲಾರೆ ಹೇಳಬೇಕು ಇದೊಂದು ಬಂದಿರದ ಗುಡಿ ಅದ. ನಾವು ಮೊದಲೇ ಪ್ರಶ್ನೆ ಏನು ಕೇಳ್ತಿದ್ವಿ, ಎಷ್ಟು ಮೆಟ್ಲವ ಅಂತ. 15 ಮೆಟ್ಲವ ರೀ ಪರಿಮಳ ಹಾಲಕ್ಕೆ 15 ಮೆಟ್ಲು. ನಾವಂದ್ವಿ ಮ್ಯಾಲೆ ಹತ್ತೋದು ಬೇಡ ಅಂತ. ಅಲ್ಲಿ 15 ಮೆಟ್ಲು ಹೊತ್ಕೊಳ್ಳಿ ಬ್ಯಾಡ ತಗೊಳ್ಳಿ ಇಲ್ಲೇ ನೋಡ್ತಾರೆ. ಅಲ್ಲಿಂದ ಭಾವನಗರಕ್ಕೆ ಬಂದ್ವಿ. ಭಾವನಗರದಲ್ಲಿ ಗೋಸಿ ಗೋಖಲೆ ಅನ್ನೋದಿರ್ತದೆ. ಗೋಸಿ ಗೋಖಲೆ ಅಂದ್ರೆ ಯಾರು ಅಂದ್ರೆ ಮಹಾರಾಜರ ಪ್ರವಚನ ಪುಸ್ತಕವನ್ನು ಮೊಟ್ಟ ಮೊದಲು ಬರೆದವರು, ಸಂಪಾದನೆ ಮಾಡಿದವರು ಮರಾಠಿಯಲ್ಲಿ. ಇವತ್ತದು ಸಾಧಾರಣ ಒಂದು 8-9 ಭಾಷಾದಲ್ಲಿ ಆಗಿದೆ. ಅವರಲ್ಲೇ ಪ್ರೊಫೆಸರ್ ಜಹಾಂಗೀರ್ ಕಾಟನ್ ಮಿಲ್ನ ಜನರಲ್ ಮ್ಯಾನೇಜರ್ ಆಗಿದ್ದರು. ಅವ್ರ ಮನೆಯಾಗಿದ್ದು ನಾವು 4-5 ದಿವಸ ನಮ್ಮ ಕಾಲು ನೋಡಿ ಅವರು ಮಾಲೀಶ್ ಮಾಡೋರು ಕರ್ಕೊಂಡು ಮತ್ತೆ ಅವನು ಮಾಲೀಶ್ ಮಾಡಿದ ಎಣ್ಣೆ ಹಚ್ಚಿ ಆಮೇಲೆ ನೀರು ಬಿಸಿನೀರು ಹಾಕೊಂಡು ಹಿಂಗೆ ಮಾಡಿ ಕಡಿಮೆ ಆಮೇಲೆ ಅಲ್ಲೇ ನಾಲ್ಕು ಅಲ್ಲಿದ್ದಾಗ ಅವ್ರು ಏನಂದ್ರು ಇಲ್ಲೊಬ್ರು ಸತ್ಪುರುಷ ಇರ್ತಾರೆ ಹೋಗಿ ಬರೋದು ಹೋಗಿ ವಯಸ್ಸಿನ ನಮ್ದು 14 ವರ್ಷದಿಂದ ಇವತ್ತಿನ ತನಕನು ನಮಗೆ ನಮ್ಮ ಜೀವನದಲ್ಲಿ ಒಂದೇ ಒಂದು ಜಿಜ್ಞಾಸ ಏನು ಅಂದ್ರೆ ಸತ್ಪುರುಷರು ನೋಡಬೇಕು, ಅವ್ರ ಸಹವಾಸದಲ್ಲಿ ಒಂದು ಸ್ವಲ್ಪ ಹೊತ್ತಾದರೂ ಇರಬೇಕು. ಸತ್ಸಂಗದ ಮಹತ್ವ ಏನಾದರೂ ನಮ್ಮ ಕಲ್ಪನಾ ಇದ್ರು. ಪಾರಮಾರ್ಥಕ್ಕೆ ಮೊದಲು ಸಾಧನ ಸತ್ಸಂಗದ. ಸಾಧು ಸಂಗತಿಯಿಂದ ಎಷ್ಟೋ ಜನರು ಪಾರಾಗಿರ್ಬೋದು. ನಮ್ಗೆ ಅದ್ರ ಜಿಜ್ಞಾಸ ಬೇಕು. ನಮ್ಮ ಮನಸ್ಸಿನಾಗ ಅದೊಂದು ಭಾವ ಇರಬೇಕು. ನಮ್ಮ ಆಯುಷ್ಯವಾದ ಶಕ್ತಿದ್ದಷ್ಟು ಮಟ್ಟಿಗೆ ನಾವು ಸಾಧು ಸತ್ಪುರುಷರ ಸಹವಾಸದಲ್ಲಿ ಹೋಗಬೇಕು, ಸತ್ಸಂಗ ಮಾಡಬೇಕು. ಆಮೇಲೆ ಆಯ್ತು ಹೋಗೋಣ ತಿಳ್ಕೊಂಡು ಹೋದ್ವಿ.
ಹೇಳಿದ ಆಶ್ಚರ್ಯ ಅನಿಸಬಹುದು. ಆ ಸತ್ಪುರುಷರು 27 ವರ್ಷ ಆಗಿತ್ತು ಅಷ್ಟೊತ್ತಿಗೆ ಅವ್ರು ಬಂದು ಹಾಸಿ ಮೇಲೆ ಕೂತಾಗ ಎದ್ದಿದ್ದಿಲ್ಲ, ಸುಮ್ಮನೆ ಕೂತ. ಅದನ್ನಲ್ಲಿ ಎದ್ದಿದ್ದೇ ಇಲ್ಲ ಅವರು. ಯಾವಾಗಾರೆ ಒಂದು ಚಮಚೆ ಇಲ್ಲದ ಮೂಸಂಬಿ ರಸ ಅಥವಾ ಸಂತ್ರಿ ರಸ ಹಾಲು ತಗೋಬೇಕಷ್ಟೆ, ಗಂಟು ಹಸಿ ಆಗುತ್ತೆ. ಅದು ಆಶ್ಚರ್ಯ ಆಯ್ತು. ಅವ್ರ ಜೊತೆ ಕೂ ತೆಗೆಸ್ಕೊಂಡಿರೋ ಫೋಟೋ ಅದ ನಮ್ದು. ಅಲ್ಲಿ ಇನ್ನೂ ಒಬ್ಬರು ನೋಡಿದ್ವಿ ನಾವು ಬಡೋದಾದಲ್ಲೇ ಒಂದು ಹಾಸ್ಪಿಟಲಲ್ಲಿ. ಆ ಹಾಸ್ಪಿಟಲಿನ ಮಾಲಕ ತಮ್ಮ ಗುರುಗಳನ್ನ ಕರ್ಕೊಂಡು ಬಂದು ಹಾಸ್ಪಿಟಲ್ನಾಗ ಒಂದು ರೂಮ್ ಬಂದಿಟ್ಟಿದ್ದ. ಅಲ್ಲಿ ನೋಡಿದ್ವಿ ಅವ್ರು. ಆ ರೂಮ್ನಲ್ಲಿ ಏನು ಅಂದ್ರೆ ಏನೂ ಸಾಮಾನಿಲ್ಲ. ಒಂದು ಬೆಂಚ್ ಇತ್ತು. ಆ ಬೆಂಚಿನ ತುದಿಗೆ ಆ ಸುಮ್ಮನೆ ಬಂದು ತುದಿಗೆ ಸುಮ್ಮನೆ ಕೂತಿದ್ದ. ನಾವು ಎಷ್ಟೋ ಎಷ್ಟು ದಿವಸ ಆಯ್ತು, 7 ವರ್ಷ ಆದ್ರೆ ಅಲ್ಲಿ ಕೂತ. ಅವ್ರು 27 ವರ್ಷದವ್ರು ಮುಂದೆ 8 ವರ್ಷ ಹಂಗ ಕೂತು 35ನೇ ವರ್ಷಕ್ಕೆ ಅವ್ರು ಗಿನ್ನಿಸ್ ರೆಕಾರ್ಡ್ ಆಯ್ತು ಬಂತು. ಎಲ್ಲ ಸಾಧನೆಯ ತಾತ್ಪರ್ಯದೊಳಗದಂದ್ರೆ ಸುಮ್ಮನೆ ಕೂಡಿಗೆ ಬರೋದು ಬರೋದ್ರೊಳಗೆ. ಈ 13 ತಾಸಿನ ಜಪಕ್ಕೆ ಅರ್ಥ ಏನ್ರಿ? 13 ತಾಸು ಸುಮ್ಮನೆ ಕೂಡಲಿಕ್ಕೆ ಕರೀರಿ. ಅವ್ರಿಗೆ ಒಂದು 10 ನಿಮಿಷ ಕೂಡ್ಲಿಕ್ಕೆ ಆಗಂಗಿಲ್ಲ. ಮನುಷ್ಯನ ಒಂದು ಸ್ವಭಾವ ಏನಾದ್ರೂ ಏನಾದ್ರೂ ಮಾಡ್ತಿರ್ತೀವಿ. ಅಗದಿ ಮುಪ್ಪಾಲು ಮುದುಕದ್ ನೋಡ್ತಿರ್ತೀವಿ ನಾವು, ಸುಮ್ಮನೆ ಕೂತಿರಂಗಿಲ್ಲ. ಏನಾದ್ರೂ ಒಂದು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅದು ಹಂಗೆ ಮಾಡ್ಬೇಕು, ನೀನ್ ಮಾಡ್ಬೇಕು, ತಾವ ಎದ್ದು ಹೋಗಿ ಏನಾದ್ರು ಸತ್ಪರಿಸ್ಲಿಕ್ಕೆ ಹೋಗುದು, ಕಾಲು ಜಾಗ ಬೀಳೋದು, ಮತ್ತೇನು ಅವ್ರಿಗೆ ಮನ್ಯಾಗ ಅವ್ರ ಹೆಣ್ಮಕ್ಳು ಅಡಿಗೆ ಮಾಡ್ತಿರ್ತಾರೆ. ಈ ಮುಖ್ಯಂದ್ರೆ ಹೋಗಿ ಹೋಗಿ ಪಲ್ಯ ಕೂಗ ಸರಿ ಹಾಕಿದಿರ್ಲೋ ಅದು ಚಟ್ನಿ ಪಲ್ಲಿ ಅವ್ರಂತಿರ್ತಾರೆ. ಅಜ್ಜಿ ನಾವೆಲ್ಲ ಮಾಡ್ತೀವಿ, ನೀವು ಸುಮ್ಮನೆ ಕೂಡ್ರಿ. ಮತ್ತೆ ಜಪ ಮಾಡಿ ಹಿಡ್ಕೊಂಡು ಅಡ್ಡಾಡ್ತಿರ್ತಾರೆ. ಜಪ ಏನಿಲ್ಲ, ಈಗ ಜಪ ಮಾಡಿ ಒಂದು ಬಂದ್ಬಿಟ್ಟು ನೋಡ್ರಿ ಎಲ್ಲಾರು ಕೈಯಾಗ ತಿಪ್ಪಲ್. ನಾ ಯಾಕೆ ಹೇಳಿಕತ್ತೀನಿ ಅಂದ್ರೆ ಸುಮ್ಮನೆ ಕೂಡ್ಲಿಕ್ಕೆ ಆಗಂಗಿಲ್ಲ. ನಮ್ ಭಗವದ್ಗೀತಾದಿಂದ ಆ ಕುರುಕ್ಷೇತ್ರ ಅರ್ಥಾತ್ ಇನ್ನು ಭಗವಂತನ ಕಾಲದಿಂದಲೂ ಈ ಪ್ರಶ್ನೆ ಬಂದಬಿಟ್ಟ ಮನುಷ್ಯ ಜೀವನದಲ್ಲಿ. ಭಗವಂತನು ಹೇಳಿದ ಗೀತಾದಲ್ಲಿ, ನಹಿ ಕಶ್ಚಿತ್ ಕ್ಷಣವಾಗಿ ಜಾತ ದುಷ್ಟತ್ಯ ಕರ್ಮ ಕೃತ. ಕರ್ಮ ಮಾಡಿದ ಯಾರೂ ಒಂದು ಕ್ಷಣ ಸುಮ್ಮನೆ ಕೂಡ ಇಲ್ಲ. ಆದ ಪ್ರಶ್ನೆ ಏನ್ ಬರ್ತದೆ, ಯಾಕೆ ಇಷ್ಟು ನಾವು ಸರಿಪಡಿಸ್ತೀವಿ, ಸುಮ್ಮನೆ ಯಾಕೆ ಕೂಡಬಾರ್ದು ನಾವು ಸುಮ್ಮನೆ ಕೂಡ್ಲಿಕ್ಕೆ ಕೂಡ್ರಿ ಅನ್ನೋದು ಒಂದು ಶಿಕ್ಷಾರಿ ಕಲೆ. ಅಂದ್ರೆ ಒಂದು ಶಾಲಿ ಒಳಗ ಮಾಸ್ತರ್ ಸಾಹೇಬರು ಕೇಳಿದ್ರು, ಈ ಜಗತ್ತಿನಲ್ಲಿ 4ನೇ 5ನೇ ಕ್ಲಾಸು ಈ ಜಗತ್ತಿನಲ್ಲಿ ಅತ್ಯಂತ ಆಶ್ಚರ್ಯಕರವಾಗಿರ್ತಕ್ಕಂಥ ಒಂದು ಸಂಗತಿಗಳು ಏನು ಯಾವುವು? ಒಂದ ತಾಜ್ಮಹಲ್ ಅದು ಇದು ಅಂತ ಹೇಳಿ ಒಂದು ಹುಡುಗರಿಂದ ನಾ ಹೇಳ್ತೀನಿ. ಏನು ಒಂದು ಕೋಣೆಯಲ್ಲಿ 10 ಜನ ಹೆಣ್ಣು ಮಕ್ಕಳು 1 ಗಂಟೆ ಸುಮ್ಮನೆ ಕುಳಿತಿದ್ದರು. ಜಗತ್ತಿನಲ್ಲಿ ಆಶ್ಚರ್ಯ ಇಲ್ಲ. ಬಹಳ ಖುಷಿ ಅಲ್ಲ. ಮಹಾರಾಜರು ಯಾವ ಯುಕ್ತಿಲಿ ಇದನ್ನ ಕಂಡು ಹಿಡಿದ್ರು ಏನು ಗೊತ್ತಿಲ್ಲ. ಜಪ ಮಾಡುವುದ್ರು ಎಷ್ಟರ ತಲೆ ಓಡಿಸ್ತಾರೆ ಅಂತಿಲ್ಲ ಮಹಾರಾಜರು. ಸುಮ್ಮನೆ ಕೂಡಿಸ್ಲಿಕ್ಕೆ ಇರೋದು ಪರ್ಯಾಯ ಇದು. ಆದ್ರೆ ಮತ್ತೆ ಕೆಲಸ ಮಾಡಬಾರ್ದು, ನಡಿಬೇಕು ಹೆಂಗೆ ನಮಗೆ ಬರಬೇಕು? ಕಿಮಿಚ್ಛನ್ ಕರ್ಮ ಕರೋತಿ, ನಾವು ಯಾಕೆ ಇಷ್ಟೊಂದು ಕರ್ಮ ಮಾಡ್ಲಿಕ್ಕೆ ಹತ್ತೀವಿ ಅಂದ್ರೆ, ಸುಖಮಿಚ್ಛನ್ ಕರ್ಮ ಕರೋತಿ ನೈವ ದುಃಖಮಿಚ್ಛನ್. ನಾವೆಲ್ಲರೂ ಸುಖಕ್ಕಾಗಿ ಇಷ್ಟೊಂದು ಧರ್ಮ ನಡ್ಪಡಿಸ್ಕತ್ತೀವಿ ಹೊರತು ದುಃಖಕ್ಕಾಗಿ ಅಲ್ಲ. ಆದ್ರೆ ಯಾವ ಸುಖಕ್ಕಾಗಿ ನಾವು ಇಷ್ಟೊಂದು ಧರ್ಪಡಿಸಕ್ ಹತ್ತೀವೋ ಕರ್ಮ ಮಾಡ್ಲಿಕ್ಕೆ ಹತ್ತೀವೋ ಆ ಸುಖ ನಮಗೆ ಸಿಕ್ಕದೇನು ಅಂದ್ರೆ, ನಮಗಂತೂ ಇನ್ನೂವರೆಗೂ ಅದರಲ್ಲಿ ಏನು ಕರ್ಮ ಅಂದಿರ್ಬೋದು. ಕರೆ ಅಂದ್ರೆ ಮನಸ್ಸಿಗೆ ಸಮಾಧಾನ ಇಲ್ಲ, ನಮಗೆ ಮನಸ್ಸಿಗೆ ಸುಖ ಇಲ್ಲ, ನಿಮ್ಗೆ ಯಾರಿಗೆ ಹೇಳ್ತಿರ್ಬೋದು. ಪ್ರಾಮಾಣಿಕವಾಗಿ ವಿಚಾರ ಮಾಡಬೇಕಂದ್ರೆ ಅಥವಾ ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ನಮಗೆ ಸುಖ ಇಲ್ಲ. 108 ಚಿಂತೆ ಅವ, ಕಾಳಜಿ ಅವ, ಚಿಂತೆ ಅವ,
ಮುಂದೆ ಮಕ್ಕಳದ್ ಹೆಂಗಾದೀತೋ ಏನು, ಅಗ್ರಿ ಮುಪ್ಪಾಲು ಮುದುಕನಾಗಿರ್ತಾರ್ರಿ, ಇನ್ನೇನು ಎಷ್ಟು ದಿವಸ ಏನು ಅನ್ನುವಂಗಿರ್ತದ, ಆದ್ರೂ ಚಿಂತೆ ಮಾಡ್ಬಿಡ್ತಾರೆ ಮುಂದೆ ಮಕ್ಕಳದ್ ಹೆಂಗಾಗ್ತದೋ ಏನೋ, ಮೊಮ್ಮಕ್ಕಳದ್ ಹೆಂಗಾಗ್ತದೋ ಏನೋ, ಮರಿಮಕ್ಕಳದ್ ಹೆಂಗಾಗ್ತದೋ ಏನೋ, ಇನ್ ತಮ್ಮದ್ ಹೆಂಗಾಗ್ತದೋ ಏನೋ ವಿಚಾರ ನೋಡದೆ ಯಾರು ಯಾರ ಮನೆ ತೀರ್ಕೊಂಡಿರ್ತಾರೆ ನೋಡ್ರಿ, ಅವ್ರು ಹೇಳ್ತಿರ್ತಾರ. ನೀವು ಹೋದ್ರಿ ಮುಂದೆ ನಂಬದ್ ಹೆಂಗ ಅಂತ ಹೇಳ್ತದೆ. ಅಲ್ಲಿ ಒಂದೇನದ ಅಂದ್ರೆ ಆ ಹೋದವನ್ ಚಿಂತೆ ಏನಿಲ್ಲ, ನಿಮ್ದು ಹೆಂಗ ಮುಂದಂತ ಯಾರ್ಯಾರು ಮಾಡುವುದಿಲ್ಲ, ಯಾರು ಇರ್ತಾರೆ ಹೇಳಿದ್ರೆ ಮನೆಯಾಗ ಯಾರು ತೀರ್ಕೊಂಡಿರ್ತಾರೋ ಅವ್ರ ಬಗ್ಗೆ ಯಾರು ಇರ್ತಾರೆ. ನೀವು ಹೆಂಗೋ ಮುಂದೆ ನಮ್ಮ ಆಯುಷ್ಯ ಎಲ್ಲ ನಮ್ಮ ಸಲುವಾಗಿ ಧರ್ಪಡಿಸಿದ್ರಿ, ಒಂದು ಜಪ ಮಾಡಿ ಪಾಪ ನಿಮಗೆ ಅವಕಾಶ ಆಗಲಿಲ್ಲ, ಆಯುಷ್ಯ ಎಲ್ಲ ಬರೇ ಪ್ರಪಂಚ ಅನ್ಕೋತ ಇದ್ರಿ, ಹೆಂಡತಿ ಮಕ್ಕಳ ಸಲುವಾಗಿ ಆಯುಷ್ಯ ಎಲ್ಲ ಕಳೆದ್ರಿ, ನಾವು ಬಹಳ ಮನಸ್ಸಿಗೆ ದುಃಖ ಆಗ್ತದೆ, ಮುಂದೆ ನಿಮ್ಗೆ ಯಾವ ಗತಿ ಸಿಗ್ತದೋ ಏನು ಸದ್ಗತಿ ಸಿಗ್ತದೋ ಇಲ್ಲೋ ಅಂತ ಯಾರು ಅರ್ಥ ಕೇಳಿದೆ. ನೀವು ಹೋದಿ ಮುಂದೆ ನಂಬುದು ಹೆಂಗ ಇನ್ನ ಅಂತ ಹೇಳ್ತಾರೆ. ನಾ ಯಾಕೆ ಹೇಳಿಕ್ ಹತ್ತೀನಿ ಅಂತಂದ್ರೆ ಸಮಾಧಾನ ಇರುತ್ತೆ ನಮಗೆ. ಇದೇನು ಸಾಮಾನ್ಯ ಪ್ರಶ್ನೆ ಅಲ್ರಿ, ಇದು ಮನುಷ್ಯನ ತಲೆ ಕೆಡಿಸೋ ಪ್ರಶ್ನೆ ಅದ, ಇದೇನು ಇವತ್ತಿನ ಪ್ರಶ್ನೆ ಅಲ್ಲ. ಅದು ನಮ್ಮ ಭಾರತೀಯ ಒಂದು ಸಂಸ್ಕೃತಿಯ ಒಂದೇನು ಇದು, ಅದರ ಪ್ರಾರಂಭದಲ್ಲಿ ಅಂದಿನಿಂದ ಬಂದಿರತಕ್ಕಂತಹ ಪ್ರಶ್ನೆ ಅದ. ಇದೆಲ್ಲ ಕುರಿತು ನಮ್ಮ ಭಾರತೀಯ ಋಷಿಮುನಿಗಳಾಗಲಿ ಸಾಧು ಸತ್ಪುರುಷರಾಗಲಿ ಹಿಮಾಲಯದ ಏಕಾಂತವಾಗಿರ್ತಕ್ಕಂಥ ಗುಹೆಗಳಲ್ಲಿ ಕೂತು ತನ್ನ ಮೂಲಗಳನ್ನು ಸೇವನೆ ಮಾಡಿ ದೀರ್ಘಕಾಲದವರೆಗೂ ಚಿಂತನೆ ಮಾಡಿದರೆ ಏನು ಅನ್ನೋ ಮನುಷ್ಯನಿಗೆ ಹೆಂಗೆ ಸುಖ ಸಿಗ್ತದೆ? ಸಿದ್ಧಾರ್ಥ ನಿಮ್ಗೆ ಗೊತ್ತದ, ಸಿದ್ಧಾರ್ಥ ಒಂದು ದಿವಸ ರಥದಾಗ ಕೂತು ಹಂಟ, ಮುಂಚೆ ಏನ್ ಮಾಡಿ ನೋಡಿದ ಅಂದ್ರೆ ಮುಪ್ಪಾನು ಮುಂಚೆ ನೋಡಿದ ತಂಕ ಬಾಯಿಗೆ ಹೋಗ್ತಕ್ಕಂಥವ್ರು. ಆಮೇಲೆ ಒಬ್ಬ ಅತ್ಯಂತ ಜಡ್ಡು ಬಿದ್ದಿರೋ ಕಾಯಿಲೆ ಆಗಿರ್ತಕ್ಕಂಥ ಮನುಷ್ಯನ್ ನೋಡಿದ. ಆಮೇಲೆ ಒಬ್ಬ ಮನುಷ್ಯ ಸತ್ತು ಅವನು ಹೊತ್ಕೊಂಡು ಹೋಗುವಂತಹ ಸಂದರ್ಭ ನೋಡಿದ. ಅವ್ನ ಜೀವನ ಆಗ್ತದ ಅಂತೀಯ, ಮನುಷ್ಯ ಜೀವನದಲ್ಲಿ ಸುಖ ಇಲ್ಲ, ಅವನು ಸುಖದ ಶೋಧ ಮಾಡಿ ಕೊಂಡ ತನ್ನ ರಾಜ್ಯ ಪಾಠವನ್ನೆಲ್ಲ ಬಿಟ್ಟು ಅವನೇನ್ ಮಾಡಿದ ಅಂದ್ರೆ ಸುಖ ಕಂಡುಕೊಂಡ. ಅದೇನು ಎಷ್ಟು ಎಂಥಾದ್ರೂ ಏನು ಯಾಕೋ ಇಕ್ಕೋ ಅಂತ. ನಾವು ಎಷ್ಟು ಕಾಶಿಗೆ ಹೋದಾಗೆಲ್ಲ ಗಯಾಕ್ ಹೋದಾಗೆಲ್ಲ ಬುದ್ಧ ಗಯಾಕ್ ಹೋಗ್ತಿದ್ವಿ, ಏನು ಜನ ಬರ್ತಾರೆ ಜಗತ್ತಿನ ಎಲ್ಲ ಕಡೆಯಿಂದಲೂ ಬೌದ್ಧರಲ್ಲಿ ಬರ್ತಾರೆ. ಅಲ್ಲಿ ಬೋಧಿ ವೃಕ್ಷದ ಕೆಳಗ 22 ದಿವಸ ಉಪವಾಸ ಕೂತು ಅವನು ಚಿಂತನೆ ಮಾಡಿದ, ಹುಷಾರಿ ಸುಖ ಹೆಂಗಾದೀತು. ನಮಗದ್ರ ಪರಿವಿನ ಇದು ಕಡೆ ಹೇಳ್ತು, ನಮ್ಗೆ ಅಪೇಕ್ಷಾದ ಜಿಜ್ಞಾಸಾದ ದಿಶಾ ತಪ್ಪಿದ್ ನಮ್ದೇನಾಗಿದೆ ಅಂದ್ರೆ ದಿಶಾ ತಪ್ಪಿದ್ರಿ. ಅದಕ್ಕೆ ಪೂರಕವಾಗಿ ಇವತ್ತಿನ ಪರಿಸ್ಥಿತಿಯೊಳಗೆ ಏನ್ ನಿರ್ಮಾಣ ಆಗಿ ಏನಾಗಿದೆ ಅಂದ್ರೆ ಮನುಷ್ಯ ತನ್ನ ಬುದ್ಧಿಶಕ್ತಿಯನ್ನು ಈ ಹೊರಗಿನ ಪದಾರ್ಥಗಳಲ್ಲಿ ಕೇಂದ್ರೀಕರಿಸಿ ಕಾನ್ಸಂಟ್ರೇಟ್ ಮಾಡಿ ಈ ಹೊರಗಿನ ಪದಾರ್ಥಗಳ ಒಂದು ಅರ್ಥಾತ್ ಏನು ಅಂದ್ರೆ ಅವುಗಳ ಒಂದು ನಿಯಮಗಳನ್ನು ಅವುಗಳ ಒಂದು ಸ್ವರೂಪಗಳನ್ನು ತಿಳ್ಕೊಂಡು ಅವುಗಳೊಳಗಿಂದ ಏನ್ ನಿರ್ಮಾಣ ಮಾಡ್ತಾ ಇದ್ದಾನಂದ್ರೆ ಮನುಷ್ಯನಿಗೆ ಸುಖಾನುಕೂಲತೆಯ ವಸ್ತುಗಳನ್ನು ನಿರ್ಮಾಣ, ಮನುಷ್ಯನ ಜೀವನದ ಬಹಿರಂಗವನ್ನ ಸುಖಮಯ ಮಾಡಬೇಕು ಅನ್ನುವಂತ ಪ್ರಯತ್ನ ಅಂತ ಯಾರು ಮಾಡ್ತಾರಂದ್ರೆ ಈ ವಿಜ್ಞಾನಿಗಳು. ಇನ್ನೋರು ತಂದಿಟ್ಟು ಎಟ್ಟ ರಾಮನಿಸಿದ ಎಷ್ಟು ಶಕ್ತಿದ್ದಷ್ಟು ಮನುಷ್ಯನ ಜೀವನದ ಒಂದು ಬಹಿರಂಗವನ್ನ ಸಂಪನ್ನಗೊಳಿಸಬೇಕು, ಸಮೃದ್ಧಗೊಳಿಸಬೇಕು, ಸುಖಿಗೊಳಿಸಬೇಕು ಅನ್ನುವಂತಹ ಪ್ರಯತ್ನವನ್ನ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ವಿಜ್ಞಾನಿಗಳು ಮಾಡ್ತಾ ಇದ್ದಾರೆ. ಆದ್ರೆ ಸುಮಾರು 300-400 ವರ್ಷಗಳಿಂದ ಈ ವಿಜ್ಞಾನದ ವರ್ಧಸವನ ಪ್ರಗತಿ ಆಗ್ತಾನೆ ಇದೆ. ಇವತ್ತು ಆ ವಿಜ್ಞಾನ ತನ್ನ ಪರಮೋಚ್ಚ ಶಿಖರವನ್ನು ಮುಟ್ಟಿದೆ, ಅದರಿಂದ ಮನುಷ್ಯನ ಜೀವನದ ಬಹಿರಂಗ ಸಮೃದ್ಧ ಆಗಿದೆ, ಎಲ್ಲ ರೀತಿಯ ಸುಖಾನುಕೂಲತೆಗಳು ಮನುಷ್ಯನಿಗೆ ಪ್ರಾಪ್ತವೇ ಇವ ಸಮಾಜದಲ್ಲಿ ಅಥವಾ ಜೀವನದಲ್ಲಿ. ಆದ್ರೆ ಅವ್ರ ನಿಜವಾದ ಅರ್ಥದಲ್ಲಿ ಮನುಷ್ಯ ಸುಖಿಯಾಗ್ಯಾನೇನು? 100% ಎಷ್ಟು ಜನ ನಾನು ಎಲ್ಲ ದೃಷ್ಟಿಯಿಂದಲೂ ಸುಖಿ ಇದ್ದೀನಿ ಅಂತಕ್ಕಂಥ ಮನುಷ್ಯ ಸಿಗ್ತಾರೆ ಹೇಳಿ ನೋಡಿ. ನನ್ನ ಕಡೆಗೆ ಪ್ರತಿ ವರ್ಷ 100,000+ ಜನರು ಬರ್ತಾರೆ ಹೆಬ್ಬಳ್ಳಿ,
ಈ 35 ವರ್ಷದಿಂದ ಸುಮಾರು ಒಂದು 50 ಲಕ್ಷ ಜನ ನನ್ನ ಭೇಟಿಯಾಗ್ಯಾರ. ಅದು ನಾನು ಇವತ್ತಿನ ತನಕ ಒಬ್ಬರ ಬಾಯಿಲೂ ದೇವರು ನಮಗೆ ಯಥೇ ಎಲ್ಲ ವ್ಯವಸ್ಥಿತ ಕೊಟ್ಟಾನ್ರಿ. ನಮಗೆ ಪೂರ್ಣ ಮನಸ್ಸಿಗೆ ಸಮಾಧಾನ ಅದ, ನಮಗೆ ಯಾವುದೂ ಚಿಂತೆ ಇಲ್ಲ, ಯಾವುದೂ ಕಾಳಜಿ ಇಲ್ಲ, ನಾವು ಎಲ್ಲ ದೃಷ್ಟಿಯಿಂದಲೂ ಸಮೃದ್ಧಿ ಸುಖವಾಗಿದ್ದೀವಿ ಅನ್ನುವಂತ ಅಂಶ ನಾನು ಎಲ್ಲದರಲ್ಲಿ ಖರೆ ಸಮಾಧಾನ. ಸಮಾಧಾನ ಇಲ್ಲ, ಇದು ಅರ್ಥ ಏನು ಅಂದ್ರೆ ಎದರಿಗೂ ಅಭಾವದ ಕಲ್ಪನಾ ಅದ ಅಂತ. ಈ ಕಲ್ಪನಾ ನೋಡ್ರಿ ಮನುಷ್ಯನಿಗೆ ಬಹಳ ಘಾತಕವಾದದ್ದು. ಮಹಾರಾಜರು ಒಂದು ಪ್ರವಚನದ 21ನೇ ತಾರೀಕಿನ ಪ್ರವಚನ 21 ಏನು 23 ತಾರೀಕಿನ ಪ್ರವಚನ ಕೆಳಗಿನ ಲೈನ್ ಒಂದದ ಏನು ಅಂದ್ರೆ ನೀವು ನೋಡಿರ್ಬೇಕಾದ್ರೆ ನವೆಂಬರ್ 23ನೇ ತಾರೀಕಿನ ಕೆಳಗ ಮಹಾರಾಜರ ಒಂದು ವಾಕ್ಯ ಅದ ಏನು ಅಂದ್ರೆ, ಮಾಯೆಯು ಕಲ್ಪನೆಯ ಅಸ್ತ್ರದಿಂದ ಮನುಷ್ಯನನ್ನು ಪ್ರಪಂಚದಲ್ಲಿ ಹಾಕಿರುತ್ತಾಳೆ. ಇದೆಲ್ಲ ಮಾಯೆ ಆಟ್ರಿ, ಇದೆಲ್ಲ ವಿಚಿತ್ರ. ವಿಲಕ್ಷಣ ಮಾಯಾ ಇದೆ. ಅದರೊಳಗೆ ಸುಖ ಇಲ್ಲ 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 ಅಂತ ನಮಗೆ ಅನಿಸ್ತಿರ್ತದನ್ನು ಸಾವಿರ ಸಲ ಮತ್ತೆ ಅದರೊಳಗೆಲ್ಲ ಸುಖದ ಕಲ್ಪನೆ ಮಾಡಿ. ಮನೆಯಾಗ ಗಂಡ ಹೆಂಡತಿ ಅರ್ಥಾತ್ ಏನು ಅಂದ್ರೆ ಅತ್ತಿಗೆ ಸೊಸಿಗೆ ಹೊಂದಂಗಿಲ್ಲ. ಅರ್ಥಾತ್ ಅತ್ತಿ ಗಂಡ ಹೆಂಡತಿ ಮಕ್ಕಳು ಮಗ ಸೊಸಿ ಇರ್ತಾರೆ, ಆ ಸೊಸಿಗೆ ತಂದಿ ಅರ್ಥ ಅತ್ತಿ ಮಗ ಹೊಂದಂಗಿಲ್ಲ, ಮಗನಿಗೆ ಅಪ್ಪ ಅಮ್ಮಗೆ ಹೊಂದಂಗಿಲ್ಲ. ಬೇಕಾದಷ್ಟು ತ್ರಾಸು ಕೊಡ್ತಿರ್ತಾರೆ, ಅಥವಾ ಇವ್ರು ಅವ್ರಿಗೆ ಅವ್ರು ಇವರಿಗೆ ತ್ರಾಸು ಕೊಡ್ತಾರೆ. ಅವ್ರ ಮನೆಗೆ ನಾ ಹೋಗಿ ಬೇರೆ ಇರ್ತಾರೆ, ಪುಣೆದವ್ರು ಒಂದು ದಿವಸ ಬಂದು ನನ್ನ ಮುಂದೆ ಹತ್ತು 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 ಹೇಳಿದ್ದನ್ನು ಕೇಳಿ ನನಗೆ ಅಷ್ಟೇ ಇಷ್ಟು ತ್ರಾಸು ಅದ. ಆಮೇಲೆ ಅವ್ರು ಹೋಗಿ ಬೇರೆ ಇರ್ತಾರೆ, ಅವಾಗ ಸೊಸಿಗೆ ಏನಾದರೂ ಸ್ವಲ್ಪ ಆರಾಮಿದ್ದಿದ್ದಿಲ್ಲ ಅಂದ್ರೆ ಆಕೆ ಚಟ್ಪಡಿಸ್ತಾರೆ. ಅಲ್ಲಿ ನಿಮ್ಗೆ ತ್ರಾಸು ಕೊಡ್ತಾರೆ, ಮತ್ತೆ ಯಾಕೆ ಸುಮ್ಸು ನೀವು ಅವ್ರ ಬಗ್ಗೆ ಇಟ್ಕೊಂಡು ಚಟ್ಪಡಿ. ಎಷ್ಟಂದ್ರು ಸೊಸಿ ರೀ, ಎಷ್ಟಂದ್ರು ಮಗ ರೀ, ಕಿರಿತ ಮಾಯ ಅಂತ. ಮಾಯಾ ಅಂದ್ರೆ ಇದ ಸುಖ ಇಲ್ಲ 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 ಅಂತ ಕಲ್ಪನಾ ಇದ್ರೂ ಅದ್ರೊಳಗೆ ಮತ್ತೆ ಏನದ ಅಂದ್ರೆ ನಮ್ಮ ಅಂತಃಕರಣ ಒಂದು ಸವನಾರ್ಥವಾಗಿ ಏನು ಎಳಿತಿರ್ತದ ಇದು ಮಾಯ. ಈ ಕಲ್ಪನಾದ ಅಸ್ತ್ರದಿಂದ ಮಾಯೆ ನಮ್ಮನ್ನು ಏನ್ ಮಾಡ್ಯಾರ ಅಂದ್ರೆ ಈ ಪ್ರಪಂಚದೊಳಗೆ ಹಾಕ ಬರೀ ಕಲ್ಪನಾ ಮಾಡ. ಮುಂಜಾನೆ ಎದ್ದೀವಿ ಅಂದ್ರೆ ಕಲ್ಪನಾ, ಹಿಂದಿಂದ ಹಿಂಗ್ಯಾಕಾತು ಹಂಗ್ಯಾಕಾತು ಅನ್ನೋ ಕಲ್ಪನಾ, ಹುಡುಗಿಂದ ಹಿಂಗಾದ್ರೆ ಹೆಂಗಪ್ಪ ಹಂಗಾದ್ರೆ ಹೆಂಗಪ್ಪ ಅನ್ನೋ ಕಲ್ಪನಾ. ಇದನ್ನು ನಾ ಯಾಕೆ ಹೇಳಿಕತ್ತೀನಿ ಅಂದ್ರೆ, ನಾವು ಏನಾಗಿವಿ ಅಂದ್ರೆ ಬಹಿರ್ಮುಖವಾಗಿ ಇದ್ದುಕೊಂಡು ನಮ್ಮ ದೃಶ್ಯ ಸ್ಥೂಲ ಜೀವನವನ್ನ, ನಮ್ಮ ಪ್ರಾಪಂಚ ದೇಹ ಬುದ್ಧಿಯ ಜೀವನವನ್ನು ನಾವು ಏನ್ ಮಾಡಿಕತ್ತೀವಿ ಅಂದ್ರೆ ಸುಖಿ ಮಾಡಿಕೊಳ್ತೇವೆ. ಆದರೆ ಇದ ಪರಿಸ್ಥಿತಿಯೊಳಗನ ನಮ್ಮ ಭಾರತೀಯ ಋಷಿಮುನಿಗಳಾಗಲಿ ಸಾಧು ಸಂತರಾಗಲಿ ಮನುಷ್ಯನನ್ನ ಮನುಷ್ಯನ ಹೊರಗಿನ ಬಹಿರಂಗವನ್ನು ಸಮೃದ್ಧಗೊಳಿಸಿ ಅವನು ಸುಖಿಗೊಳಿಸಬೇಕು ಅನ್ನುವಂತಹ ವಿಚಾರ ಬಿಟ್ಟು ಮತ್ತೇನ್ ಮಾಡಿದ್ರು, ಮನುಷ್ಯನ ಅಂತರಂಗದಲ್ಲಿ ಒಳಗೆ ಪ್ರವೇಶ ಮಾಡಿ ಮನುಷ್ಯನನ್ನು ಶುಚಿ ಮಾಡಬೇಕು ಅನ್ನುವಂತಹ ಪ್ರಯತ್ನವಾಗಿ ಅವ್ರಿಗೆ ಸಾಮಾನ್ಯ ವಿಚಾರ ಮಾಡಿದ್ವಿ. ಇವತ್ತು ನಾವು ಬಹಳ ಐನ್ಸ್ಟೈನ್ ನ್ಯೂಟನ್ ಅನ್ಕೋತಾ ಹೋಗ್ತೀವಿ ಖರೆ, ಆದ್ರೆ ನಮ್ಮ ಭಾರತೀಯ ಸಾಧು ಸತ್ಪುರುಷರಾಗಲಿ ಋಷಿ ಮುನಿಗಳಾಗಲಿ ಜೀವನದ ಅಂತರಂಗವನ್ನು ಕುರಿತು ಎಷ್ಟೊಂದು ಗಾಢವಾಗಿ ವಿಚಾರ ಮಾಡಿದ್ದಾರೆ ಅಂತಂದ್ರೆ ಅವರು ಅದಕ್ಕೆ ಒಂದು ಜೀವನ ಹೆಂಗೆ ಸುಖಿ ಆಗ್ತದೆ ಅನ್ನೋದನ್ನು ಶೋಧ ಮಾಡ್ಯಾರ. ಮತ್ತು ಹೆಂಗೆ ಶೋಧ ಮಾಡ್ಯಾರ ಅಂದ್ರೆ, ನಾವು ನಮ್ಮ ಮನಸ್ಸನ್ನು ಅಂತರ್ಮುಖ ಮಾಡಿಕೊಂಡು ನಮ್ಮ ಅಂತಃಕರಣದಲ್ಲಿರ್ತಕ್ಕಂಥ ಯಾವ ಒಂದು ಚೈತನ್ಯ ಸ್ವರೂಪವಾಗಿರ್ತಕ್ಕಂಥ ಪರಮಾತ್ಮ ಇದ್ದಾನು, ನಾವು ಆ ಪರಮಾತ್ಮದ ಕಡೆಗೆ ಲಕ್ಷ್ಯ ಕೊಟ್ಟಿರ್ತಾರೆ ಜೀವನ ಸುಖಿ ಆಗ. ಇಷ್ಟ ಬಹಿರ್ಮುಖ ಆದ್ವಿ ದುಃಖನ ದುಃಖದ ಬೇಕಾದ್ರೂ ಇರ್ಬೋದು, ಬೇಕಾದ್ರೆ ದೊಡ್ಡ ಶ್ರೀಮಂತ ಇರಲಿ, ಅಧಿಕಾರಿ ಇರಲಿ, ಅಥವಾ ಮತ್ತೇನೋ ಇರಲಿ, ಜಗತ್ ಪ್ರಸಿದ್ಧ ಅವನು ಏನಿರಲಿ, ಕಲಾಕಾರ ಇರಲಿ, ಅಥವಾ ಪಂಡಿತ್ ಇರಲಿ, ವಿದ್ವಾಂಸ ಇರಲಿ, ಅಧಿಕಾರಿ ಇರಲಿ, ದೇಹ ಬುದ್ಧಿಯಿಂದ ಬಾಳ್ತಕ್ಕಂಥ ಜೀವನದಲ್ಲಿ ಸುಖ ಇಲ್ಲ ಸಮಾಧಾನ. ಆದ್ರಿಂದಲೇ ಮಹಾರಾಜರು ಏನು ಸಾಮಾನ್ಯ ವಿಚಾರ ಮಾಡಲಿಲ್ಲ, ನಾವು ಅಂತರ್ಮುಖ ಆಗಿ ಹೊರಟು ಮನಸ್ಸಿಗೆ ಸಮಾಧಾನ ಇಲ್ಲ. ಮಹಾರಾಜರ ಪ್ರವಚನದಲ್ಲಿ ಮೊನ್ನೆ ಒಂದು 2-3 ದಿವಸದ ಹಿಂದಿನ ಪ್ರವಚನದಾಗ ಬಂದದ್ದು ನೋಡ್ರಿ, ಪ್ರವಚನ ಓದ್ರಿ ಮಹಾರಾಜರು ಹೇಳಿದರು,
ಪರಿಸ್ಥಿತಿ ಎಲ್ಲ ದೃಷ್ಟಿಯಿಂದಲೂ ಅನುಕೂಲ ಇದ್ರೂ ಸಮಾಧಾನ ಇರಂಗಿಲ್ಲ ಅಂತಿದ್ದಾಗ ಪರಿಸ್ಥಿತಿ ಅನುಕೂಲ ಇಲ್ಲ ಅಂತ ಸಮಾಧಾನ ಅನುಕೂಲ ಇಲ್ರಿ ಆದ್ರೂ ಸಮಾಧಾನ ಇಲ್ಲ ಅಂತ ಅನ್ನೋದ್ರಾಗ ಏನಾಗ್ತದೆ? ಪರಿಸ್ಥಿತಿ ಅನುಕೂಲ ಇದ್ರೂ ಸಮಾಧಾನ ಇಲ್ಲ ಅನ್ನೋದಿದ್ದಾಗ ಪರಿಸ್ಥಿತಿ ಅನುಕೂಲ ಇಲ್ರಿ ಆದ್ರೆ ನಮ್ಗೆ ಸಮಾಧಾನ ಇಲ್ಲ ಅನ್ನೋದ್ರಾಗ ಏನಾಗ್ತದೆ? ಅನುಕೂಲ ಮಾಡಿಕೊಂಡ್ರು ಸಮಾಧಾನ ಅಂದ್ರೆ ತಾತ್ಪರ್ಯ ಏನಾಯ್ತು ಅಂದ್ರೆ ನಾವು ಇಷ್ಟೊಂದು ಕಷ್ಟಪಟ್ಟು ಪರಿಸ್ಥಿತಿಯನ್ನು ಸುಧಾರಿಸಿಕೊಂಡು ಸುಖಿ ಆಗಬೇಕು ಅನ್ನುವಂತ ಏನು ಪ್ರಯತ್ನ ಮಾಡ್ಲಿಕ್ಕೆ ಹತ್ತೀವೋ ಇದು ಇವತ್ತಿನ ತನಕನೂ ವಿಫಲ ಆಗ್ತಾನೆ ಬಂದಿದೆ, ಇದು ಮುಂದಾದ್ರೂ ವಿಫಲ ಆಗ್ತದೆ. ಪರಿಸ್ಥಿತಿ ಸುಧಾರಿಸಿಕೊಂಡು ಈ ಜಗತ್ತು ಇವತ್ತಿನ ತನಕ ಯಾರೂ ಸುಖಿ ಆಗಿಲ್ಲ. ಎಲ್ಲಾ ದೃಷ್ಟಿಯಿಂದಲೂ ದೇಹ ದೃಷ್ಟಿಯಿಂದ ಅಥವಾ ಮತ್ತೊಂದು ಆರ್ಥಿಕ ದೃಷ್ಟಿಯಿಂದ ಪ್ರಾಪಂಚಿಕ ದೃಷ್ಟಿಯಿಂದ ಕೌಟುಂಬಿಕ ದೃಷ್ಟಿಯಿಂದ ಪರಿಸ್ಥಿತಿ ಸುಧಾರಿಸಿಕೊಂಡು ಸುಖ ಆಗಲಿಕ್ಕೆ ಶಕ್ತಿ ಇಲ್ಲ. ಇದು ಸಿದ್ಧಾಂತ, ನೂವ ಪುರಿಬೇಕಾದ್ರೆ ಬಿಡ್ರಿ. ಮತ್ತೆ ಏನ್ ಮಾಡ್ಬೇಕ್ರಿ ನಾವು ಅಂದ್ರೆ ಮನಸ್ಥಿತಿ ಸುಧಾರಿಸ್ಬೇಕು, ನಮ್ಮ ಅಂತರಂಗ ಸುಧಾರಿಸ್ಕೋಬೇಕು. ನಾವು ನಮ್ಮ ಮನಸ್ಸನ್ನು ನಾವು ಶಾಂತ ಮಾಡಿಕೊಳ್ಳಿ ಬರ್ಬೇಕು. ಮನಸ್ಸನ್ನ ಅಖಂಡವಾಗಿ ಒಳಗಿರ್ತಕ್ಕಂತ ಏನೊಂದು ಪರಮಾತ್ಮ ಸ್ವರೂಪದಲ್ಲೋ ಚೈತನ್ಯದಲ್ಲೋ ಆ ಚೈತನ್ಯದ ಚಿಂತನೆಯಲ್ಲಿ ನಾವು ಮನಸ್ಸನ್ನು ತೊಡಗಿಸಿದ್ರೆ ಮನಸ್ಸು ಶಾಂತ ಆಗ್ತದೆ. ಇದು ಸತ್ಪುರುಷದೇನದ ಸಿದ್ಧಾಂತ. ಆದ್ರಿಂದ ಅವರು ಏನಂತಾರಂದ್ರೆ ನೀವು ಅಂತರ್ಮುಖ ಆಗಿದೆ. ಈ ಹೊರಗಿನ ದೃಶ್ಯದಲ್ಲಿ ನಾವು ಏನ್ ಇವತ್ತು ನಮ್ಮ ಐದು ಜ್ಞಾನೇಂದ್ರಿಯಗಳ ಮೂಲಕವಾಗಿ ದೃಶ್ಯದಲ್ಲಿ ಮುನಿಮುನಿಗೆ ಹೇಳಲಿಕ್ಕೆ ಕತ್ತೀವೋ ಇದು ನಮ್ಗೆ ಸುಖ ಕೊಡುವಂತಹ ವಿಷಯ ಅಲ್ಲ. ಆದ್ರಿಂದ ನಾವೇನಾಗ್ಬೇಕು ಅಂದ್ರೆ ಅಂತರ್ಮುಖ ಆಗ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಅಂತರ್ಮುಖ ಆಗ್ಬೇಕಂದ್ರೆ ಏನ್ ಮಾಡ್ಬೇಕ್ರಿ? ಶಾಸ್ತ್ರದಲ್ಲಿ ಸಾಕಷ್ಟು ಸಾಧನೆ ಹೇಳಿದ್ದಾರೆ. ಯೋಗಾಭ್ಯಾಸ ಮಾಡಬೇಕು, ಹಂಗ್ ಮಾಡಬೇಕು, ಅರ್ಥಾತ್ ವೇದಾಂತ ಓದಬೇಕು, ಶಾಸ್ತ್ರಗಳನ್ನು ಓದಬೇಕು, ಅನೇಕ ಪ್ರಕಾರವಾಗಿರ್ತಕ್ಕಂತಹ ವ್ರತ ವೈಕಲ್ಯ ಮಾಡಬೇಕು, ಹೋಮ ಹವನಗಳನ್ನು ಮಾಡಬೇಕು ಇತ್ಯಾದಿ ಇತ್ಯಾದಿ ಬಹಳ ಸಾಧನೆ ಹೇಳಿದ್ದಾರೆ. ಆದ್ರೆ ಮಹಾರಾಜರು ಹೇಳಿದ್ರೆ ಏನು ಅಂದ್ರೆ ಇದೆಲ್ಲ ಏನವನು ನಮ್ಮಂತಹ ಇವತ್ತಿನ ಪರಿಸ್ಥಿತಿಯಲ್ಲಿ 21ನೇ ಶತಮಾನದಲ್ಲಿ ಇವತ್ತಿನ ಈ ವೈಜ್ಞಾನಿಕ ಸಂಸ್ಕೃತಿ ಮತ್ತು ಪಾಶ್ಚಾತ್ಯ ಸಂಸ್ಕೃತಿಯ ಒಂದು ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂತಹ ನಮ್ಮ ಜೀವನದಲ್ಲಿ ಇವರೆಲ್ಲ ನಮಗೆ ಮಾಡಲಿಕ್ಕಾಗುದಿಲ್ಲ. ಅದು ಯಾವ್ದು ಶಕ್ತಿ ಅದ ಅಂದ್ರೆ ಅದು ಒಂದೇ ಒಂದು ಸಾಧನೆ ಶಕ್ತಿ ಅದ. ಅದ್ಯಾವುದು ಅಂದ್ರೆ ಭಗವಂತನ ನಾಮಸ್ಮರಣೆ ಮಾಡಿ. ಭಗವಂತನ ನಾಮದಲ್ಲಿ ಎಂಥ ಶಕ್ತಿ ಅದ ಅಂದ್ರೆ ಇವತ್ತು ನಾವು ಎಲ್ಲಿದ್ದೀವೋ ಅಲ್ಲಿ ಇದ್ದುಕೊಂಡು ಅದನ್ನು ನಾವು ತಗೊಳ್ಳಿಕ್ಕೆ ಬರ್ತಿದ್ದು ಅಂದ್ರೆ ಎಲ್ಲಿದ್ದೀವೋ ಅಲ್ಲಿ ಇದ್ದುಕೊಂಡು ಅದನ್ನು ನಾಮಸ್ಮರಣೆ ಮಾಡ್ಲಿಕ್ಕೆ ಬರುವಂತಿದ್ದು ಅದು ನಮ್ಮನ್ನು ನಮ್ಮ ಮನಸ್ಸನ್ನು ನೇರವಾಗಿ ಭಗವಂತನ ಜೊತೆಗೆ ತಾದಾತ್ಮಗೊಳಿಸುವಂತಹ ಸಾಮರ್ಥ್ಯದೊಳಗೆ ಭಗವಂತನ ನಾಮ. ಅರ್ಥಾತ್ ಇದ ಅರ್ಥ ಏನು ಅಂದ್ರೆ ನಾವು ಎಲ್ಲಿದ್ದಲ್ಲೇ ಭಗವಂತನ ನಾಮಸ್ಮರಣೆ ಮಾಡಿಕೊಂಡ ಇಲ್ಲಿಗೂ ಬರುವಂತಹದ್ದು ಅಷ್ಟು ನಮ್ಮ ಹತ್ತಿರ ಬರುವಂತಹದ್ದು ಅದ. ದೃಷ್ಟಿನೂ ಅದ, ಸ್ಥೂಲನೂ ಅದ. ಅದೇ ರೀತಿಯಾಗಿ ಎಷ್ಟು ಸೂಕ್ಷ್ಮ ಅದ ಅಂದ್ರೆ ನಮ್ಮ ಮನಸ್ಸನ್ನು ಭಗವಂತನ ಜೊತೆ ತಾದಾತ್ಮಗೊಳಿಸುವಂತಹ ಶಕ್ತಿ ಅದರಲ್ಲಿ ಭಗವಂತನ ನಾಮ. ಆದ್ರಿಂದ ಮಹಾರಾಜರು ಅಷ್ಟೊಂದು ಕಳಕರಿಯಿಂದ ಹೇಳಿದರು ನಾವೇನಾಗಬೇಕು ಅಂದ್ರೆ ಇಂಟ್ರೋವರ್ಟ್ ಆಗ್ಬೇಕು, ಅಂತರ್ಮುಖ ಆಗ್ಬೇಕು. ಅಂತರ್ಮುಖ ಆಗದ ಹೊರತು ಸಮಾಧಾನ ಆಗ್ಲಿಕ್ಕೆ ಶಕ್ತಿ ಇಲ್ಲ. ಪರಿಸ್ಥಿತಿ ಅನುಕೂಲ ಇರಲಿ ಪ್ರತಿಕೂಲ ಇರಲಿ, ಆ ಪರಿಸ್ಥಿತಿ ಹೆಂಗೆ ಒದಗಿ ಬಂದದನು ಹಂಗೆ ನಾವು ನಮ್ಮ ಪ್ರಪಂಚ ಮಾಡಿಕೊಂಡು ಇಟ್ಕೋವಲ್ಲೆ. ಆದ್ರೆ ನಮ್ಮ ಮನಸ್ಸಿಗೆ ಆ ಪರಿಸ್ಥಿತಿಯೊಳಗೂ ಸಮಾಧಾನ ಬೇಕು ಅಂದ್ರೆ ನಾವು ಬಹಳಷ್ಟು ಏನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು ಅಂದ್ರೆ ಅಂತರ್ಮುಖ ಆಗ್ಲಿಕ್ಕೆ ಪ್ರಯತ್ನ ಮಾಡಬೇಕು. ನಾನು ಬಹಳ ಸ್ವಲ್ಪ ಸಮಯ ಇರೋದ್ರಿಂದಾಗಿ ಬಹಳ ಹೊತ್ತಾಗಿದೆ ಈಗಾಗಲೇ. ಆದ್ರೆ ನಾನು ಮಾರ್ಮಿಕವಾಗಿ ವಿಚಾರ ಹೇಳಲಿಕ್ಕೆ ಹತ್ತೀನಿ. ಅರ್ಥಾತ್ ಏನು ಅಂದ್ರೆ ಇದ್ರ ಹೊರತು ನಾನು ಬ್ಯಾರೆ ಯಾವುದೂ ಏನಿಲ್ಲ ಅಂದ್ರೆ ಸಾಧನೆ ಇಲ್ಲ. ನಮ್ಮ ಪ್ರಪಂಚ ಹೆಂಗಾದ್ರೂ ಇರ್ಕೋ ಅಂತ ಅದ್ರ ಬಗ್ಗೆ ನಮ್ಗೆ ತಕರಾರಿಲ್ಲ. ಅಥವಾ ಅದು ಇಂಥ ಪ್ರಪಂಚದಲ್ಲಿ ಆಗಂಗಿಲ್ಲ, ಅಂಥ ಪ್ರಪಂಚದಲ್ಲಿ ಆಗಂಗಿಲ್ಲ, ನಮ್ಗೆ ಇಂಥ ಅನಾನುಕೂಲದ ಅಂಥ ಅನಾನುಕೂಲದ ಅನ್ನುವಂಥದ್ರದ್ದು ಏನು ಅದರ ತೊಂದರೆ ಇಲ್ಲ. ಪ್ರಪಂಚ ಹೆಂಗಾದ್ರೂ ಇರ್ಕೋ ಅಂತ ಅನುಕೂಲ ಇರಲಿ ಅನಾನುಕೂಲ ಇರಲಿ ಪ್ರತಿಯೊಂದು ಪರಿಸ್ಥಿತಿಯಲ್ಲಿನೂ ನಾವು ಏನ್ ಮಾಡ್ಲಿಕ್ಕೆ ಬರುವಂತಹದ್ದು ಅಂದ್ರೆ ಅದನ್ನು ಮಾಡ್ಲಿಕ್ಕೆ ಬರುವಂತಹ ಸಾಧನೆ ಯಾವುದು ಅಂದ್ರೆ ಭಗವಂತನ ನಾಮಸ್ಮರಣೆ. ನಾವು ಶಾಂತವಾಗಿ ಕೂತ್ಕೊಂಡು ನಾಮಸ್ಮರಣೆ ಮಾಡ್ಲಿಕ್ಕೆ ಹತ್ತೀವಿ ಅಂದ್ರೆ ಈ ಕಲ್ಪನೆಗಳು ವಿಚಾರಗಳು ನಮ್ಮ ತಲೆಯಾಗಿ ಏನು ತುಂಬಿಕೊಂಡವನು ಅವ್ರು ನಿಧಾನವಾಗಿ ಕಡಿಮೆ. ಪರಿಸ್ಥಿತಿ ಸುಧಾರಿಸಬೇಕಾದ ಅವಶ್ಯಕತೆ ಇಲ್ಲೇ ಇಲ್ಲ, ಮನಸ್ಥಿತಿ ಸುಧಾರಿಸಿಕೊಳ್ಳಿ.
ಮನಸ್ಥಿತಿ ಸುಧಾರಿಸಬೇಕು ಅಂದ್ರೆ ಮನಸ್ಸಿನೊಳಗೆ ಇರತಕ್ಕಂತಹ ದೋಷಗಳೆಲ್ಲ ಹೋಗ್ಬೇಕು. ಮನಸ್ಸಿನಲ್ಲಿರೋ ದೋಷ ಏನು ಅಂದ್ರೆ ವಿಚಾರ, ಕಲ್ಪನಾ, ಭಾವನಾ, ಅದು ಇದು, ವಿಚಾರ, ವಿಕಲ್ಪ, ಇವೆಲ್ಲ ಏನು ಮನಸ್ಸಿನ ದೋಷ. ಇವು ಕಡಿಮೆ ಆಗದ ಹೊರತು ಮನಸ್ಸಿಗೆ ಸಮಾಧಾನ ಆಗುವುದಿಲ್ಲ, ಶಾಂತಿ ಆಗಬೇಕು. ಆದ್ರೆ ನೀವು ಕಡಿಮೆ ಆಗಬೇಕಾದ್ರೆ ಯಾವ ಮನುಷ್ಯನಲ್ಲಿ ಅವು ತುಂಬಿಕೊಂಡವು ಅದರ ಮನುಷ್ಯನಲ್ಲೇ ಭಗವಂತನ ನಾಮವನ್ನು ತುಂಬಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅವನು ಹೊರಗೆ ಹಾಕಲಿಕ್ಕೆ ಪ್ರಯತ್ನ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಮಹಾರಾಜ್ ಹೇಳಿದ್ರು, ನೀವು ನಾಮ ತುಗೋತ ಹೋಗ್ರಿ, ಅವು ತಾಮ ಹೊರಗೆ ಹೋಗ್ತಾವ. ಲೋಕಬಾಲ್ ತಿಳ್ಕರ ಕಡೆಗೆ ಒಬ್ರು ಬಂದು ಏನಂದ್ರು, ನಾವು ಬಹಳ ದೊಡ್ಡ ಪಂಡಿತರನ್ನು ಕೇಳಿದ್ದೀನಿ, ನನ್ನೊಂದು ಸಣ್ಣ ಕೆಲಸ ಆಗ್ಬೇಕಾಯ್ತು. ಏನಾಗ್ಬೇಕಾಯ್ತು? ಅವ್ರು ಹೇಳಿದ್ರು, ನಾನು ಬಹಳ ಶರೆ ಕುಡಿತಿ, ಆದ್ರೆ ನನ್ನನ್ನು ಈ ವ್ಯಸನದಿಂದ ಬಿಡಿಸ್ಬೇಕು. ಅವನಂದ್ರು ಬಹಳ ಸರಳ ಉಪಾಯ ಅದು, ಏನ್ ಮಾಡ್ಬೇಕಂಗ. ಅವಾಗ ಅವ್ರು ಹೇಳಿದ್ರು, ನಾಳೆ ನೀನೊಂದು ಬಾಟ್ಲಿ ತಗೊಂಡು ಬಾ. ಅವನೊಂದು ಬಾಟ್ಲಿ ತಗೊಂಡು ಬಂದ್ರೆ ಏನ್ ಮಾಡಿದ್ರಿ? ಅವ್ರು ತಮ್ಮ ಕಿಶೆದಾಗ ಏನೊಂದು ಹರಳ ತೆಗೆದ್ರು, ಆ ಬಾಟ್ಲಿಯಾಗ ಹಾಕಿದ್ರು, ಕುಡಿಯೋದು. ಅಲ್ಲಿ ನಾನು ಬಿಡಬೇಕಾಗ್ಯದ, ನೀನೇನ್ ಕಾಳಜಿ ಮಾಡ. ಮಹಾರಾಜರು ಒಂದು ಉದಾಹರಣೆ ಹೇಳಿದ್ರು. ಒಬ್ಬ ವೈದ್ಯರ ಕಡೆಗೆ ಹೋದ, ಹೋಗಿ ಹೇಳಿದ, ವೈದ್ಯರ ನೀವು ನೋಡ್ರಿ ನನ್ನ ಪ್ರಕೃತಿ ನೋಡ್ರಿ, ಯಾಕೆ ಏನಾಗಿದೆ ನನಗೆ ಡಯಾಬಿಟಿಸ್ ಭಾಳ ಅದರಿ, ಅಂದ್ರೆ ಶುಗರ್ ಭಾಳ ಅದ, ಅದಕ್ಕೆ ನೀವು ಔಷಧ ಕೊಡ್ರಿ, ಆಯ್ತು ಕೊಡ್ತೀವಿ. ಅವೇನಂದ, ಅದು ಒಂದು ಶರ್ತು ಅಂತ ಏನು ಅಂದ್ರೆ, ನೀವು ಸಕ್ರಿ ಬಿಡ್ರಿ ಅಂತ ಅನ್ಬೇಡ್ರಿ, ನೋಡಿ ಬಾಯಿನ ಹಣ್ಣಿನ ರಸ ಕುಡಿಬೇಡ್ರಿ, ಸಕ್ರಿ ತಿನ್ಬೇಡ್ರಿ, ಸಿಹಿ ಪಾಯಸ ತಿನ್ಬೇಡ್ರಿ, ಹಿಂಗೆಲ್ಲ ಹೇಳ್ತಕ್ಕಂಥಲ್ಲ. ನೀ ಯಾವ ಔಷಧ ಕೊಡ್ತಿಲ್ಲ, ನಾನು ಪ್ರಾಮಾಣಿಕವಾಗಿ ತಗೋತೀನಿ ನಾನು, ಅವ್ರದ್ದು ಬಡ್ಡಿ ಇಲ್ಲ. ಅವಾಗ ಒಂದು ವೈದ್ಯರದ್ದು ಹಿಂಗಿರ್ಬೇಕು ನೋಡ್ರಿ, ಹೋಗಿದ್ರು ಯಾರ ಕಡೆ ಹೋಗ್ಕೊಳ್ಳಿ, ಸಕ್ರಿ ಬಿಡ್ರಿ, ಅನ್ನ ಬಿಡ್ರಿ, ಹಂಗೆ ಬಿಡ್ರಿ, ಹಿಂಗೆ ಬಿಡ್ರಿ ಅಂತ. ಅದು ಏನು ಅಡ್ಡಿ ಇಲ್ಲಪ್ಪ, ನಾನು ಹೇಳ್ತೀನಿ, ಆಫ್ರಿಕ ಒಂದು ಪೌಡರ್ ಕೊಡ್ರಿ. ನೀ ಯಾವುದೇ ಸಿಹಿ ಪದಾರ್ಥ ತಿನ್ನುವಲ್ಲೇಕ ಕುಡಿಯುವಲ್ಲೇಕ, ಅದರೊಳಗೆ ಈ ಪೌಡರ್ ಹಾಕ್ಕೊಂಡು ತಿನ್ನು. ಆಯ್ತು ರೀ. ಅವ ಅಗ್ನಿ ವ್ಯವಸ್ಥಿತವಾಗಿ ಮೂರು ಹೊತ್ತು ಏನು ಮಾಡ್ತಿದ್ದ ಅಂದ್ರೆ, ಆ ಪೌಡರ್ ಹಾಕ್ಕೊಂಡು ಅದು ಕುಡಿಬೇಕು, ಒಂದು ಮನುಷ್ಯ ನಿರ್ಧಾರ ಮಾಡ್ಕೊಂಡು ಹೆಂಡತಿ ಹೇಳಿದ. ಇವತ್ತು ಉತ್ತಮ ಅಗ್ನಿ ಬಹಳ ಶಕ್ತಿಯಾಗಿ ಖೀರ್ ಮಾಡಿದ್ರು. ಆ ಖೀರ್ ಮಾಡಿದ್ರು, ಆ ಖೀರ್ನಾಗ ಏನು ಮಾಡಿದ್ರೆ ಪೌಡರ್ ಹಾಕಿ ತಿರುಗಿ ಕುಡಿಲಿಕ್ಕೆ ಹೋದ ಸಪ್ಪಗತ್ತೆ, ಸಪ್ಪಗ ತಿಳ್ಕೊಳ್ಳಿ, ಅವನಿಗೆ ಅದು ಸೇರಲಿಲ್ಲ, ಬಿಟ್ಬಿಡಿ. ಶಿರಾ ಮಾಡಿ, ಒಂದು ಶಿರಾದಲ್ಲಿ ಪೌಡರ್ ಹಾಕಿ ತಿರುಗಿ ಸ್ವಲ್ಪ ಕೈ ಆಡಿಸಿದ್ರು ಮಾಡಿ ಕೂತ್ಕೊಳ್ಳಿ, ಅದು ಸಪ್ಪಗ. ಯಾವ ಸಿಹಿ ಪದಾರ್ಥದೊಳಗೆ ಅವನು ಪೌಡರ್ ಹಾಕಿ ಅಥವಾ ಪುಡಿ ಹಾಕಿ ತೋದಿದ್ನೋ, ಔಷಧ ಹಾಕಿ ಚೂರ್ಣ ಹಾಕಿ, ಅದು ಸಪ್ಪಗತ್ತೆ. ಹಿಂಗಾಗಿ ಅವನಿಗೆ ಏನಾಗ್ತಿತ್ತು ಅಂದ್ರೆ ಅದು ಬಿಟ್ಕೊಂತ ಹೋಗ್ಬಿಟ್ಟ. ಹಿಂಗ ಸ್ವಾಭಾವಿಕವಾಗಿ ಅವನು ಸಿಹಿ ತಿನ್ನೋದ ಬಿಟ್ಟ, ಅವಂಗ ಆರಾಮ. ಹೆಂಗೋ ಹಂಗ ಮಹಾರಾಜರು ಏನ್ ಹೇಳಿದ್ರು ಅಂದ್ರೆ, ನೀವು ಪ್ರಪಂಚದಲ್ಲಿ ಇದ್ಕೊಂಡು ಪ್ರಪಂಚದ ವಿಷಯಗಳನ್ನು ನೀವು ಅನುಭವಿಸ್ತಿರುವಂದ್ರೆ ಆದ್ರೆ ಅದು ಭಗವಂತ ನಾಮ ಮಾತ್ರ ಬಿಡೋದು, ಹಾಕೋದು ಬಿಡಬಾರ್ದು. ಹೆಂಗೋ ಹಂಗ ಲೋಕಮಾನ ಕೆಲಕಡೆ ಏನಂದ್ರು ಅಂದ್ರೆ, ಮತ್ತೆ ನಾಳೆ ಒಂದು ಬಾರಿಸಿತ್ತು ಹ್ಞೂ, ಮರದಿವಸ ಮತ್ತೊಂದು ಬಾರಿಸಿತ್ತು ಅಂತ ತಂದು ಕೂಡಲೇ ಅವ್ರು ಹೇಳಿ, ಎರಡನೇ ದಿವಸದಲ್ಲಿ ಎರಡು ಗುಳಿಗೆ, ಎರಡು ಗುಳಿಗೆ ಹಾಕಿ, ಎರಡು ಹಾರ್ಲ ಹಾಕ್ತೀನಿ, ಎರಡು ಹಾರ್ಲ ಹಾಕಿದ್ರು ಎರಡು ಹಂಗೆ ಹೊರಗಿದ್ರು. ಹಿಂಗ ಹಕ್ಕೋತ ಹೋದ್ಕೊಳ್ಳೆ ಒಂದ್ ದಿವಸ ಆತ ಶರೀರ ಎಲ್ಲ ಹೊರಗೆ ಬಿಟ್ಟು ಅವ್ ಬಿಟ್ಟು ಬಾಟ್ಲಿ ಒದಗಿ ಹೋಗ್ಬಿಟ್ಟು ನಾ ಬಿಟ್ಟೆ. ಹೆಂಗೋ ಹಂಗ ಮಹಾರಾಜರು ಏನಂದ್ರು ಅಂದ್ರೆ, ನಿಮ್ ಪ್ರಪಂಚದ ಪ್ಯಾಟರ್ನ್ ನೀವು ಬದಲು ಮಾಡಬೇಕಾದ ಅವಶ್ಯಕತೆ. ಆದ್ರೆ ನಾವು ದಕ್ಷತೆಯಿಂದ ಏನು ಮಾಡ್ಲಿಕ್ಕೆ ಬರಬೇಕು ಅಂದ್ರೆ, ಆ ಪ್ರಪಂಚದಲ್ಲಿ ಇದ್ದುಕೊಂಡು ಭಗವಂತನ ನಾಮಸ್ಮರಣೆ ಮಾಡಿ. ಭಗವಂತನ ನಾಮದಲ್ಲಿ ಬಹಳ ದೊಡ್ಡ ಶಕ್ತಿ ಅದ. ಅರ್ಥಾತ್ ಏನು ಅಂದ್ರೆ, ನಾಮನಿ ಯಾವತಿ ಶಕ್ತಿ ಪಾಪ ನಿರ್ಹರಣೆ ಹರೇ ತಾವತ್ ಕರ್ತುಂದ ಶಕ್ನೋತಿ ಪಾತಕಂ ಪಾತಕಿ. ಜನ ಎಂಥ ಮಹಾಪಾಪಿಯೂ ಅಷ್ಟು ಪಾಪವನ್ನು ಮಾಡ್ಲಿಕ್ಕೆ ಶಕ್ತಿ ಇಲ್ಲ, ಎಷ್ಟು ಪಾಪವನ್ನು ಹರಳು ಮಾಡುವ ಶಕ್ತಿ ಆ ಭಗವಂತನ ನಾಮದಲ್ಲಿ. ಅರ್ಥಾತ್ ನಾ ಯಾಕೆ ಹೇಳಿರ್ತೀನಿ ಅಂದ್ರೆ, ನಾವು ಏನಾಗ್ಬೇಕಾಯ್ದಂದ್ರೆ ಅಂತರ್ಮುಖ ಆಗ್ಬೇಕು. ಪ್ರತಿಯೊಂದು ಸಾಧನೆಯ ತಾತ್ಪರ್ಯ ಎದುರಾಗದಂದ್ರೆ ಅಂತರ್ಮುಖ ಆಗ್ಬೇಕು. ಕೊನೆಗೆ ನಮ್ಮ ಮನಸ್ಸು ಶಾಂತ ಆಗ್ಬೇಕು ಅಂದ್ರೆ ನಾವು ಅಂತರ್ಮುಖ ಆಗ್ಬೇಕು. ನಮ್ಮ ವಿಷಯಗಳ ಬಗ್ಗೆ ಇರ್ತಕ್ಕಂಥ ಒಂದು ವಾಸನೆ ಅಂದ್ರಿ, ಆಸಕ್ತಿ ಅಂದ್ರಿ, ಒಲವು ಅಂದ್ರಿ, ಕಡಿಮೆ ಆಗಬೇಕು ಅಂದ್ರೆ ನಾವು ಅಂತರ್ಮುಖ ಆಗ್ಬೇಕು. ಅಂತರ್ಮುಖ ಆಗ್ಬೇಕಂದ್ರೆ ಏನ್ ಮಾಡಬೇಕು ಅಂದ್ರೆ, ಮತ್ತೊಂದು ಏನೂ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಹಂಗಾದ್ರೆ ಒಂದ ಕಡೆ ಕೂತ್ಕೊಂಡು ನಾಮಸ್ಮರಣೆ ಮಾಡ್ಬೇಕೇನ್ರಿ? ಅದೂ ಬೇಕಾಗಿಲ್ಲ.
ನಾವು ಎಲ್ಲಿ ಇದ್ದಲ್ಲಿ ಎಲ್ಲಿ ಕೂತಲ್ಲಿ ನಿಂತಲ್ಲಿ ಹೋದಲ್ಲಿ ಬಂದಲ್ಲಿ ನಾವು ಕೆಲಸ ಮಾಡುವಾಗ ಹೊರಗೆ ಹೋಗುವಾಗ ಗಾಡ್ಯಾಗ ಕೂತಾಗ ಎಲ್ಲಿದ್ರು ನಾವು ಭಗವಂತನ ನಾಮಸ್ಮರಣೆ ಮಾಡ್ಕೋತ ಇದ್ದೀವಿ ನಿಧಾನವಾಗಿ ನಾಮ ನಮ್ಮನ್ನು ಏನ್ ಮಾಡ್ತೋ ಅಂದ್ರೆ ಅಂತರ್ಮುಖ ಮಾಡ್ತೀವಿ. ಅಂತರ್ಮುಖ ಮಾಡಿ ಆ ಭಗವಂತನ ತನಕ ತಗೊಂಡು ಹೋಗ್ತದೆ. ಹಂಗ ಅದರಲ್ಲಿ ನಮ್ಮ ಪ್ರಪಂಚದೊಳಗೆ ಏನಾದ್ರೂ ವ್ಯತ್ಯಾಸ ಆಗ್ತದೆ ಅನ್ನೋದು ಏನೂ ವ್ಯತ್ಯಾಸ ಇಲ್ಲ. ಮಹಾರಾಜ್ ಹೇಳಿದ್ರು ಎಷ್ಟೋ ಮಂದಿ ಹಿಂಗ್ ಕಲ್ಪನಾ ಇರ್ತದ ಏನು ಅಂದ್ರೆ ಅಲ್ಲಿ ಯಾರೋ ಒಂದು ಬಂದು ಹೇಳಿಲ್ಲ ಅವರು ರಾಮನಾಮ ಜಪ ಮಾಡಿದ್ರೆ ವನವಾಸ ಅನುಭವಿಸಬೇಕಾಗಿ ಬರ್ತದಿಂದ ಅಲ್ಲಿ ವನವಾಸ ರಾಮ 14 ವರ್ಷ ವನವಾಸಕ್ಕೆ ಹೋಗಿಲ್ಲ ಏನ್ರಿ ಅಂತ ಅವ್ರು ಬಲ್ದಂತ ಕೂತಿದ್ರು. ನಾ ಹೇಳಿದೆ ನೋಡ್ರಿ ರಾಮ ಯಾಕೆ ವನವಾಸಕ್ಕೆ ಹೋದ ಅಂದ್ರೆ ಇಂಥ ಕಷ್ಟ ಬಂದ್ರೂ ನಾವೇನ್ ಮಾಡಬಾರ್ದು ಅಂತಂದ್ರೆ ಭಗವಂತನ ನಾಮಸ್ಮರಣೆ ಮಾಡೋದನ್ನು ಬಿಡಬಾರದು ಅನ್ನೋದನ್ನು ತೋರಿಸೋದಕ್ಕಾಗಿ ರಾಮ ವನವಾಸಕ್ಕೆ ಹೋದೇ ಹೊರತು ನಾಮಸ್ಮರಣೆ ಮಾಡೋರಿಗೆಲ್ಲ ವನವಾಸಕ್ಕೆ ಹೋಗ್ಬೇಕಾಗಿ ಬರ್ತದೆ ಅನ್ನುವಂತಹದ್ದೇನಿಲ್ಲ ಅಂತ. ತಪ್ಪದು ಏನು ಅಂತಂದ್ರೆ ಅದರಿಂದ ಯಾವುದೂ ಪ್ರಾಪಂಚಿಕ ಪ್ರಕಾರ ಪ್ರಾಪಂಚಿಕವಾಗಿರ್ತಕ್ಕಂಥ ಏನು ಅನಾನುಕೂಲತೆ ಆಗುವುದಿಲ್ಲ. ಇನ್ನೂ ಹೆಂಗಾಗ್ತದೆ ಅಂತಂದ್ರೆ ಭರ್ಜನಂ ಭವಬೀಜಾನ ಅರ್ಜನಂ ಸುಖ ಸಂಪದ ತರ್ಜನಂ ಯಮದೂತಾನಾಂ ರಾಮ ರಾಮೇತಿ ಗರ್ಜನ. ಆ ಭಗವಂತನ ನಾಮಸ್ಮರಣೆ ಮಾಡಿದ್ರೆ ಭರ್ಜನಂ ಭವಬೀಜಾನಾಂ ಭವಬೀಜಗಳೆಲ್ಲ ಹುರಿದಂಗೆ ಆಗಿ ಹೋಗ್ಬಿಡ್ತಾವ ಅಂದ್ರೆ ಪುನರ್ಜನ್ಮದ ಪ್ರಶ್ನೆ ಇಲ್ಲ ಅಂತ. ನಮ್ಮ ಭವಬೀಜ ಅಂದ್ರೆ ಈ ಪ್ರಪಂಚದೊಳಗೆ ನಮ್ಮನ್ನು ಮತ್ತು ಹಾಕ್ತಕ್ಕಂಥ ಏನೊಂದು ವಾಸನಾತ್ಮಕವಾಗಿರ್ತಕ್ಕಂಥ ಬೀಜಗಳವನು ಅವೆಲ್ಲ ಹುರಿದು ಹೋಗಿಬಿಡ್ತಾವೆ. ಮತ್ತೆ ಹಿರಿಗೆ ಮರಿಕೊಡೆಯುವ ಪ್ರಶ್ನೆ ಇಲ್ಲೇ ಇಲ್ಲ. ನಮ್ಮ ಅಂತಕ್ಕಂಥ ಇನ್ನು ವಾಸನ ಎಲ್ಲ ಕಡಿಮೆ ಆಗಿದ್ದು ಅದು ಬೇಕು ಇದು ಬೇಕು ಅಂಥ ತಿನ್ಬೇಕು ಇಂಥ ತಿನ್ಬೇಕು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ರಜೋಗುಣ ಕಡಿಮೆ ಆಗಿದ್ದು ಹೊರಗಿನ ಬಹಿರ್ಮುಖ ವೃತ್ತಿ ಕಡಿಮೆ ಆಗ್ತದೆ ಪ್ರವೃತ್ತಿ ಕಡಿಮೆ ಆಗ್ತದೆ ಮನಸ್ಸು ಶಾಂತ ಆಗ್ತದೆ ಇಂಥ ಪರಿಸ್ಥಿತಿಯಲ್ಲಿ ಸಮಾಧಾನ ಅನಿಸ್ಲಿಕ್ಕಂತ. ನಾವು ಬಹಳಷ್ಟು ದುಡ್ಡು ಗಳಿಸ್ಬೇಕು ದೊಡ್ಡ ಮನಿ ಕಟ್ಟಬೇಕು ಹಂಗ ಹಿಂಗ 108 ತಲೆಯಾಗಿ ನಾವು ತುಂಬಿಕೊಂಡಿರ್ತೀವಿ ಅವೆಲ್ಲ ಕಡಿಮೆ ಆಗಿ ಇದ್ದ ಪರಿಸ್ಥಿತಿಯೊಳಗೆ ಸಮಾಧಾನ ಅನಿಸ್ಲಿಕ್ಕಂತದ ಮನುಷ್ಯ. ಆದ್ರಿಂದ ಮಹಾರಾಜರ ಕಳಕಳಿಯಿಂದ ಹೇಳಿದ್ರು ಭಗವಂತನ ನಾಮಸ್ಮರಣೆ ಮಾಡಿದ್ರು ಕೂತಾಗ ನಿಂತಾಗ ಹೋಗುವಾಗ ಬರುವಾಗ ಭಗವಂತನ ನಾಮಸ್ಮರಣೆ ಮಾಡಿ ಆ ಭಗವಂತನ ನಾಮದಲ್ಲಿ ಬಹಳ ದೊಡ್ಡ ಶಕ್ತಿ ಅದ ಅಂತ ತಿಳ್ಕೊಂಡು ಹೇಳಿ. ಆದ್ರಿಂದ ಅವ್ರು ಆಯುಷ್ಯ ತುಂಬಾ ಅದನ್ನ ಕಳಕಳಿಯಿಂದ ಹೇಳಿದ್ರು ಎಲ್ಲಿ ನಾಮದನು ಅಲ್ಲಿ ನನ್ನ ಪ್ರಾಣದ ಅಂತ ತಿಳ್ಕೊಂಡು ಕೊನೆ ಉಸಿರಿನ ಜೊತೆಗೆ ಅವ್ರು ಹೇಳಿದ್ರು ಹೆಂಗೋ ಹಂಗೇನದ ಅಂದ್ರೆ ನಿಜವಾಗಿ ನಾವು ಬಹಳ ಸಂತೋಷ ಆಯ್ತು. ಇವತ್ತು ನಾನು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಮಹಾರಾಷ್ಟ್ರದಲ್ಲಿಯೂ ಸಹಿತ ನೋಡ್ಲಿಕ್ಕತ್ತಿಲ್ಲ ಎಲ್ಲಿ ಹೋದಲ್ಲಿ ಎಷ್ಟರ ನಾಮಸ್ಮರಣೆ ನಡೀತಾ ಇದೆ ಅಂತಂದ್ರೆ ಅರ್ಥಾತ್ ನಮಗೆ ನಿಜವಾಗಿಯೂ ಆಶ್ಚರ್ಯ ಅನಿಸುವಂತಹ ರೀತಿಯಲ್ಲಿ ನಮಗೆ ನಾಮಸ್ಮರಣೆ ಇವತ್ತು ನಾಮಸ್ಮರಣೆ ನಡೀತಾ ಇದೆ. ಎಷ್ಟೊಂದು ಜನರು ಅರ್ಥಾತ್ ಏನು ಅಂತ ಕೈಯಾಗಿ ಜಪ ಮಾಡಿ ಹಿಡ್ಕೊಂಡು ಕಳಕಳಿಯಿಂದ ನಾಮಸ್ಮರಣೆ ಮಾಡ್ತಕ್ಕಂಥವರಿದ್ದಾರೆ. ಕರ್ನಾಟಕ ತುಂಬಾ ನಾನು ಅಡ್ಡಾಡ್ತೀನಿ ಎಲ್ಲ ಕಡೆಗೂ ಬೆಂಗಳೂರು ಬೆಳಗಾವಿ ತುಮಕೂರು ಅಲ್ಲೇ ಇಲ್ಲೇ ಎಲ್ಲ ಕಡೆಗೂ ನಾಮಸ್ಮರಣೆ ನಡೀತಾ ಇದ್ರು ಹುಬ್ಬಳ್ಳಿ ಧಾರವಾಡ ನಿಜವಾಗಿ ನಮಗೇನದ ಬಹಳ ಅಂದ್ರೆ ಬಹಳ ಸಂತೋಷ ಸಮಾಧಾನ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅದನ್ನು ಬಿಟ್ಟರೆ ಬೇರೆ ಏನು ದೂಸರ ಮತ್ತೊಂದು ಏನು ಪರ್ಯಾಯನೇ ಇಲ್ಲ. ಆದ್ದರಿಂದ ನಮ್ಮ ಕಳಕಳಿಯದಲ್ಲ ಏನು ಅಂದ್ರೆ ನೀವೆಲ್ಲರೂ ಅರ್ಥಾತ್ ನಾಮಸ್ಮರಣೆ ಮಾಡಬೇಕಾದ್ರೆ ನಾವು ಬಹಳ ಲಕ್ಷ ವಹಿಸಿಕೊಂಡು ಮಾಡಬೇಕು ಅದರ ಕಡೆ ಬಹಳ ಗಮನ ಕೊಟ್ಟು ಮಾಡಬೇಕು. ಅದೇ ರೀತಿಯಾಗಿ ಏನು ಒಂದು ಸಾವಕಾಶ ನಿಧಾನವಾಗಿ ಮಾಡಬೇಕು ಗಡಬಡಿಯಿಂದ ಮಾಡಬಾರ್ದು. ಅದರಿಂದ ಏನಾಗುವುದಿಲ್ಲ ಅಂದ್ರೆ ನಮಗೇನದ ಅಂದ್ರೆ ಆ ಅಕ್ಷರಗಳ ಸ್ಪಷ್ಟವಾದ ಉಚ್ಚಾರ ಆಗಲಿಲ್ಲ ಅಂದ್ರೆ ನಮಗೆ ಅದ್ರ ತಕ್ಕ ಏನಾಗುವುದಿಲ್ಲ ಅಂದ್ರೆ ನಮ್ಮ ಮನಸ್ಸಿಗೆ ಅದು ಒಪ್ಪುದಿಲ್ಲ. ಆದ್ರಿಂದ ಏನಾಗಬೇಕು ಅಂದ್ರೆ ನೀವು ಲಕ್ಷ ಇಲ್ಲದೇ ಇದ್ರೆ ಬಿಟ್ಟುಗೋ ಅಂತ ನೀವೇನ್ ಮಾಡ್ಬೇಕು ಅದು ಮಾಡಲು ಉಚ್ಚಾರ ಮಾಡಬೇಕಾಗಿರ್ತಕ್ಕಂಥ ಅಕ್ಷರಗಳು ಸ್ಪಷ್ಟವಾಗಿರಬೇಕು. 13 ಅಕ್ಷರಗಳನ್ನು ಉಚ್ಚಾರ ಮಾಡಿ ನಾವು ನಾಮಸ್ಮರಣೆ ಮಾಡಬೇಕು. ಅದರಿಂದ ನಿಜವಾಗಿಯೂ ನಾವು ಭಗವಂತನ ಅನುಗ್ರಹ ಆಗ್ತದೆ. ಇವತ್ತು ವಿನಾಯಕರವರು ಅರ್ಥಾತ್ ಏನು ಒಂದು 13 ತಾಸಿನ ಜಪದ್ದು ಎಷ್ಟೊಂದು ಅವ್ರ ಕುಟುಂಬದವರೆಲ್ಲರೂ ಇಷ್ಟೊಂದು ವ್ಯವಸ್ಥಿತವಾಗಿ ಒಂದು ಆಯೋಜನೆ ಮಾಡಿದ್ದಾರೆ. ನಾನು ಬೆಳಿಗ್ಗೆ 9:10 ಅನ್ನು ಇದು ಬರಬೇಕೆಂದು ಮಾಡಿದ್ದೆ. ಅಲ್ಲಿ ಬಂದು ಆಶ್ರಮಕ್ಕೆ ಬಂದು ನೋಡ್ತೀನಿ ಆ ಚಿದಂಬರೇಶ್ವರ ಕೂಡಿಂದ ಆಶ್ರಮ ಹೋಗಿದಾಗ ಆಶ್ರಮ ತುಂಬ ಮಂದಿ ತುಂಬಿದ್ದರು. ಹರಿಹರದವರು ಬಾಗನ ಕೊಡ್ಲಿಕ್ಕೆ ಬಂದಿದ್ರು ಹುಬ್ಬಳ್ಳಿಯವರು ಬಾಗನ ಕೊಡ್ಲಿಕ್ಕೆ ಬಂದಿದ್ರು. ಅದೇ ರೀತಿ ಚಳ್ಳಕೇರಿಯವರು ಕಂಡಾಪಟಿ ಮಾವಿನ ಹಣ್ಣು ತಗೊಂಡು ಬಂದು ಆ ಮಾವಿನ ಹಣ್ಣಿನ ಒಂದು ಸ್ವೀಕರಣೆ ಮಾಡಿ ಅದನ್ನು ಅಭಿಷೇಕ ಮಾಡವರಿದ್ದರು. ಮಹಾರಾಜರಿಗೆ ಅನುಗ್ರಹ ತಗೊಳ್ಳೋರು ಒಂದು 15 ಜನ ಇದ್ರು. ಹಿಂಗಾಗಿ ಎಲ್ಲ ಅಕ್ಕೋತ ಅಕ್ಕೋತ ಅದ್ರ ಜೊತೆ ಚಳ್ಳಕೇರಿಯವರು ಏನೋ ಮಾತಾಡಬೇಕು ಅಂತ ತಿಳ್ಕೊಂಡು ಅರ್ಥಾತ್ ಈ ಪ್ರಪಂಚದಲ್ಲಿ ಯಾವುದೂ ನಮ್ಮ ಕೈಯಾಗಿರ್ಬೇಕು ಕಲೆಗಳು ಎಲ್ಲ ಏನಂದ್ರೆ ಕಾಲದ ಸತ್ತ
ಕಾಲಾಯ ತಸ್ಮೈ ನಮಃ ಅಂತ ಹೇಳ್ತೀವಲ್ಲ, ಪ್ರತಿಯೊಂದು ನಮ್ಮ ಜೀವನದ ಒಂದೊಂದು ಕ್ಷಣ ಏನದನು ಆ ಕಾಲದ ಅಧೀನವಾಗಿರ್ತದೆ. ಸುಳ್ಳೆ ನಾವು ಬಲಪಡಿಸ್ತೀವಿ, ನಾನು ಹಂಗೆ ಮಾಡ್ತೀನಿ, ನಾನು ಹಿಂಗೆ ಮಾಡ್ತೀನಿ, ಸುಮ್ಮನೆ ಆ ಕಾಲದ ಒಂದು ಹೆಂಗೆ ಒಂದು ಇದು ಆಗ್ತದನೋ, ಕಾಲ ನಮಗೆ ನಮ್ಮನ್ನು ಹೆಂಗೆ ತಗೊಂಡು ಹೋಗ್ತದನೋ ಹಂಗೆ ನಮಗೆ ತಗೊಂಡು ಹೋಗ್ಲಿ ಬಂದರೆ ನಮ್ಮ ಜೀವನದಲ್ಲಿ ನಮಗೆ ಸಮಾಧಾನ ಆಗ್ತದೆ. ಜ್ಞಾನೇಶ್ವರ ಮಹಾರಾಜರು 9033 ಓವಿ ಬರೆದಿದ್ದಾರೆ. ಅದರೊಳಗೆ ಒಂಬತ್ತು ಸಾವಿರ ಓವಿಗಳ ತಾತ್ಪರ್ಯ ಏನು ಅಂದ್ರೆ, ಮಾರಿಯೇ ದೇವುತೆ ನೇಲೆ ಹೇ ಉತೆ ನಿವಾಂತಿ ಗೇಲೆ ದಯಾ ಪಾಣಿಯ ಐಸೇ ಕೇಲೆ ಹೂವಾವೇಗ. ಪಾಳಿ ಅಂದ್ರೆ ತೋಟಿಗ, ಆ ತೋಟಿಗ ತನ್ನ ತೋಟದಲ್ಲಿ ನೀರನ್ನು ಹೆಂಗೆ ಬೆಸಲಾಗಿ ಬಿಡ್ತಾನೋ ಅಟ್ಲಾಗಿ ಸುಮ್ಮನೆ ನೀರು ಹೆಂಗೆ ಹೋಗ್ತದನೋ ಹಂಗೆ ಈ ಪ್ರಪಂಚ ವಿಶ್ವ ಅಂದ್ರೆ ಒಂದು ತೋಟ ಇದ್ದಂಗೆ. ಈ ವಿಶ್ವದ ಅನ್ನುವಂತ ತೋಟದ ತೋಟಿಗೆ ಯಾರು ಅಂದ್ರೆ ಪರಮಾತ್ಮ. ನಮ್ಮೆಲ್ಲ ಜೀವನ ಏನು ಅಂದ್ರೆ ನೀರಿದ್ದಂಗೆ, ಅವ್ ಹೆಂಗೆ ತಗೊಂಡು ಹೋಗ್ತಾನೋ ಹಂಗೆ ನಾವು ಹೋಗ್ಲಿಕ್ಕೆ ಬರ್ಬೇಕು ಅಂದ್ರೆ ಮಾತ್ರ ಜೀವನದಲ್ಲಿ ನಮಗೆ ಸಮಾಧಾನ ಆಗ್ತದನೇ ಹೊರತು ನಾವು ಸುಮ್ಮನೆ ಏನು ಮಾಡ್ತೀವಿ ಅಂದ್ರೆ ಸುಮ್ಮನೆ ತಕರಾರು ಮಾಡಿಕೊಂತ ಕೂಡ್ತೀವಿ. ಆದ್ರೆ ಹೆಂಗಿದೆ ಅಂದ್ರೆ ಸಮಯ ಸೆ ಪಹಲೆ ಅವ್ರ ಪ್ರಾರಬ್ಧ ಸೆ ಅಧಿಕ ಕಿಶಿಕೋ ಕುಚ್ ನಹಿ ಮಿಲ್ತಾ ಹೇ. ಅರ್ಥಾತ್ ಏನು ಅಂದ್ರೆ ಸಮಯದಕ್ಕಿಂತಲೂ ಮೊದಲು ಮತ್ತು ಪ್ರಾರಬ್ಧಕ್ಕಿಂತಲೂ ಹೆಚ್ಚಿಗೆ ಏನು ನಮ್ಗೆ ಸಿಗ್ಲಿಕ್ಕೆ ಶಕ್ತಿ. ಎಷ್ಟೋ ಮಂದಿ ಬಂದು ನಮ್ಮ ಕಡೆಗೆ ಅಂತಾರೆ, ಏನ್ರಿ ನಮ್ಮ ಹುಡುಗಿಗೆ ವರ ಬಂದ ಬರ್ತಾವ ಒಬ್ರು ಹೂ ಅನ್ನವ ಅಂದ್ರು. ನಾ ಹೇಳಿದೆ ನೋಡಿದ್ರಿ ಆ ಪಾಳಿ ಹಚ್ಕೊಂಡು ನಿಂತಿರ್ತಾರ ಅವ್ರು, ಅದ್ರಾಗ ಹೂವನ್ನು ಹುಡುಗ ಬರುವ ತನಕ ಮುಂದಿನ ಅವರು ವಲ್ಲ ಅನ್ಕೊಂತ ಹೋಗ್ಬೇಕಿಲ್ರಿ ಅವ್ರು. ಆ ಮುಂದೆ ಅವ್ರು ಹೋದಾಗ ಹೂವನ್ನು ಹುಡುಗ ಬರ್ತಾನ, ಹೂವನ್ನು ಹುಡುಗ ಬರ್ಬೇಕಾದ್ರೆ ಈ ಮುಂದಿನವ್ರು ಏನದಲ್ಲ ಈ ಮುಂದಿನವ್ರು ದಾಟಬೇಕು, ಅವ್ರು ಮುಂದೆ ಅವ್ರು ದಾಟು ತನಕ ನೀವು ಸುಮ್ಮನೆ ಕೂಡ್ಬೇಕು, ಮತ್ತೆ ಏನ್ ಮಾಡ್ಬೇಕು. ಅರ್ಥಾತ್ ಏನು ಅಂದ್ರೆ ಇದ್ಯಾವುದು ನಮ್ಮ ಕೈಯಾಗಿದೆ. ತುಕಾರಾಮ್ ಮಹಾರಾಜರಂಥವ್ರನ್ನ ಅವ್ರು ಅರ್ಥಾತ್ ವೈಕುಂಠಕ್ಕೆ ಹೋಗಿ 3 ದಿವಸ ಮುಂಚೆ ಅವ್ರು ಏನ್ ಮಾಡಿದ್ರು ಅಂದ್ರೆ ತಮ್ಮ ಹುಡುಗಿ ಮದುವೆ ಮಾಡಿದ್ರು ಕಾಶಿ ಅಂತ ಅವ್ರ ಮಗಳು, ಕಾಶಿ ಮತ್ತು ಮಹಾದೇವ ಅಂತ. ಅರ್ಥಾತ್ ಅವ್ರು ನಿಜವಾಗಿಯೂ ಅವರು ಭಗವಂತನ ಒಂದು ಏನ್ ತಿಳ್ಕೊಂಡವ್ರು ಅಂದ್ರೆ ಈ ವಿಶ್ವದ ವ್ಯವಸ್ಥಾ ತಿಳ್ಕೊಂಡೆ ಭಗವಂತನ ಕರ್ತೃತ್ವವನ್ನು ತಿಳ್ಕೊಂಡಿರ್ತಕ್ಕಂಥ ಅವ್ರು ಶಾಂತ ಇರ್ತಿರ್ತಾರೆ. ನಾವು ಸುಮ್ಮನೆ ಧಡಪಡಿಸ್ತೀವಿ, ಸುಮ್ಮನೆ ಇದನ್ನ ಮಾಡ್ತೀವಿ, ಮತ್ತೆ ಇನ್ನೊಂದು ಏನಂದ್ರೆ ಎಷ್ಟಿದ್ರು ನಮಗೆ ಸಮಾಧಾನ, ಇನ್ನೂ ಬೇಕು ಅನ್ನೋದ್ರೊಳಗೆಲ್ಲ ಆಯುಷ್ಯ ಕಳೆದು ಹೋಗ್ತದೆ ಹೊರತು ಭಗವಂತ ನಮಗೆ ನಿಜವಾಗಿಯೂ ನಮಗೆ ಎಷ್ಟು ಅವಶ್ಯಕತೆ ಇರ್ತದೋ ಅದಕ್ಕಿಂತಲೂ ಬಹಳ ಪಟ್ಟಿರ್ತಾನೆ ಹೆಚ್ಚಿಗೆ ಭಗವಂತ. ಆದರೂ ನಮಗೆ ಸಮಾಧಾನ ಇಲ್ಲ. ನಾವು ಈ ಒಂದು ಅರ್ಥಾತ್ ಏನು ಅಂದ್ರೆ ಒಂದು ಇತ್ತಂದ್ರೆ ಇನ್ನೊಂದು ಮಾಡಬೇಕು, ಇನ್ನೊಂದು ಇತ್ತಂದ್ರೆ ಮತ್ತೊಂದು ಮಾಡಬೇಕು ಅನ್ನೋ ಹವ್ಯಾಸ ಆಗಿರ್ತೀವಿ. ಆದ್ರೆ ಸತ್ಪುರುಷರು ಏನ್ ಮಾಡ್ತಾರಂದ್ರೆ ಹೇವಿಲೆ ಅನಂತೆ ತೈಸೇತಿ ರಹಾವೇ ಚಿತ್ತಿಯ ಸೋದ್ಯಾವೇ ಸಮಾಧಾನ. ಭಗವಂತ ಹೆಂಗಿರ್ತಾನೋ ಹಂಗೆ ಇರಬೇಕು, ಮನಸ್ಸಿನಲ್ಲಿ ಸಮಾಧಾನ ಇರಬೇಕು. ಮನಸ್ಸಿನಲ್ಲಿ ಸಮಾಧಾನ ಇರಬೇಕು ಅಂದ್ರೆ ಈ ಹೊರಗಿಂದ ಏನು ಒಂದು ಮಾಯಾ ಲೋಕದನೋ ಇದ್ರೊಳಗಿಂದ ನಮ್ಮ ಮನಸ್ಸನ್ನು ತಕ್ಕೋದು ಹೊರತು ಬೇರೆ ಏನು ಪರ್ಯಾಯ. ಅದಕ್ಕೆ ಹಣಿ ಹಾಕಿ ನೋಡಿದೀವಿ ಅಂದ್ರೆ ನಮಗೆ ಏನ್ ಮಾಡಿಬಿಡ್ತದೆ ಅಂದ್ರೆ ಅದು ನಮ್ಮನ್ನು ಮೋಹಿತ ಮಾಡಿಬಿಡ್ತದೆ. ಈ ಪ್ರಪಂಚ ಏನದ ನಮ್ಮನ್ನು ಮೋಸ ಮಾಡ್ತದ್ರಿ, ಬರೀ ಎಷ್ಟಾಗಿ ನೋಡಿದ್ರು ನಮ್ಮನ್ನು ಮೋಸ ಮಾಡುವಂತಹದ್ದು ಈ ಪ್ರಪಂಚ. ನಾವು ನೋಡ್ತೀವಿ ಟಿವಿ ಒಳಗೆ ಎಷ್ಟು ಅಡ್ವರ್ಟೈಸ್ಗಳು ಬರ್ತಾವ, ಏನ್ ಬರ್ತಾವ, ಅವೆಲ್ಲ ಮೋಸರಿ ಶುದ್ಧ. ಆದ್ರಿಂದ ಏನದ ಅಂದ್ರೆ ಸುಮ್ಮನೆ ನಾವು ಏನ್ ಮಾಡ್ತೀವಿ, ನಮ್ಮ ಸುಮ್ಮನೆ ನಾವು ನಮ್ಮ ಕರ್ತೃತ್ವದಿಂದ ಧಡಪಡಿಸ್ತೀವಿ, ಕೊನೆಗೆ ವಿಫಲಾಗಿ ನಿರಾಶೆ ಆಗಿ ಅರ್ಥಾತ್ ಮನೆ ಜೀವನದಲ್ಲಿ ಎಲ್ಲ ಸಮಾಧಾನ ಕಳ್ಕೊಂಡು ನಿರಾಶೆ ಆಗಿಬಿಡ್ತೀವಿ. ಅವಾಗ ಏನ್ ಮಾಡ್ಲಿಕ್ಕೂ ಆಗಂಗಿಲ್ಲ, ಬಿಡ್ಲಿಕ್ಕೂ ಆಗಂಗಿಲ್ಲ, ಹಿಂಗ ಪರಿಸ್ಥಿತಿ ಬಂದ್ಬಿಡ್ತದೆ. ಆದ್ರಿಂದ ಇವತ್ತಿನಿಂದನೇ ಮಹಾರಾಜ್ ಹೇಳಿದ್ರು ಲಾಖ ಆಲೇಕಾಯಿ ಅಲ್ಲಿ ಲಾಖ ಗೇಲೇಕಾಯಿ ಸಮಾಧಾನ ಪಾಯಿಲಿ ಅಂತ. ಎಷ್ಟು ಬೇಕಾದ್ರೆ 100,000 ಹೋಗ್ಲಿ 100,000 ಬರ್ಲಿ, ಜೀವನದಲ್ಲಿ ಸಮಾಧಾನ ಬೇಕು. ಆ ಸಮಾಧಾನ ಬೇಕು ಅಂದ್ರೆ ನಾವು ಏನಾಗ್ಬೇಕು, ಭಗವಂತನಿಗೆ ಸದ್ಗುರುಗಳಿಗೆ ಶರಣು ಹೋಗ್ಬೇಕು, ಮತ್ತು ಭಗವಂತನ ನಾಮಸ್ಮರಣೆ ಮಾಡಬೇಕು. ಬಾಬು ಸಾಹೇಬರಿಗೆ 9 ಜನ ಮಕ್ಕಳಿದ್ರು, ಮಹಾರಾಜರ ಶಿಷ್ಯರು 9 ಜನ ಮಕ್ಕಳು, ಯಾರಿಗೂ ಒಬ್ಬರದು ಇನ್ನೂ ಮದುವೆ, 5 ಜನ ಹೆಣ್ಮಕ್ಳು 4 ಜನ ಗಂಡು ಮಕ್ಕಳಿದ್ರು, ಒಬ್ಬರದು ಮದುವೆ ಆಗಿಲ್ಲ, ಒಬ್ಬರಿಗೂ ಇನ್ನೂ ಪೂರ ಶಿಕ್ಷಣ ಇಲ್ಲ, ಒಬ್ಬರಿಗೆ ನೌಕರಿ ಇಲ್ಲ. ಅವ್ರು 1904 ರಿಟೈರ್ ರಿಟೈರ್ ಆದ ಕೂಡಲೇ ಅವ್ರು ಏನ್ ಮಾಡಿದ್ರು ಅಂದ್ರೆ ಗೋಂದಾವಲೆಗೆ ಬಂದಿದ್ರು. ಗೋಂದಾವಲೆಯಲ್ಲಿ ಅವ್ರ ಮಗ ತಾತ ಸಾಹೇಬರ್ ಮದುವೆ ಆಯ್ತು. ಅಲ್ಲೇ ಏನಾಯ್ತು ಅಂದ್ರೆ ಅವ್ರ ಮದುವೆ ಆಯ್ತು. ಮದುವೆ ಪ್ರಸಂಗ ನಾನು ನಿಮ್ಗೆ ಎಷ್ಟೋ ಸಲ ಹೇಳಿದ್ದೀನಿ. ಮುಂಜಾನೆ 10:00 ದಕ್ಕಿ ಕಾಳು, ಸಂಜೆನಾಗಿ 7:00 ಬಿದ್ದು, ಯಾಕಂದ್ರೆ ಮಹಾರಾಜರು ಬಾಗಿಲು ಹಾಕೊಂಡು ಮಲ್ಕೊಂಡು ಬಿಟ್ಟಿದ್ರು. ಬಾಬು ಸಾಹೇಬರು ಸುಮ್ಮನೆ ಕೂತಿತ್ತು. ನಿಷ್ಠ ಅಂದ್ರೆ ಹೆಂಗಿರ್ತದೆ ನೋಡಿ, ಸದ್ಗುರುಗಳ ವಿಷಯದಲ್ಲಿ ಇನ್ನೂ ಬಹಳ ಇನ್ನೂ ಪರಿಚಯ ಆಗಿದ್ದಿಲ್ಲ ಮತ್ತು ಅವ್ರು ಬಾಬು ಸಾಹೇಬರಿಗೆ ಮಹಾರಾಜರಿಗೆ ಇನ್ನೂ ಅಂತ ವಿಶೇಷ ಪರಿಚಯ ಆಗಿದ್ದಿಲ್ಲ.
ಭೇಟಿಯಾಗಿ ಸ್ವಲ್ಪ ದಿವಸ ಆಗಿತ್ತು. ಆದರೂ ಸಹಿತ ಅವರು ಮಹಾರಾಜನ್ ಎಷ್ಟನೇ ನಂಬಿಟ್ಟಿದ್ರು ಅಥವಾ ಮಹಾರಾಜನ ಶ್ರದ್ಧಾ ಇಟ್ಟಿದ್ರು ಅಂದ್ರೆ ಮಹಾರಾಜರು ಏನ್ ಹೇಳ್ತಾರೋ ಏನ್ ಮಾಡ್ತಾರೋ ಹಂಗ ಆಗ್ತಕ್ಕಂಥದ್ದು ಅನ್ನೋ ಭಾವನಾದಿಂದ. ಅರ್ಥಾತ್ ಏನು ಅಂದ್ರ ಪ್ರಪಂಚದ ಮೌಲ್ಯ ಕಡಿಮೆ ಮಾಡಿಕೊಂತ ಹೋಗ್ಬೇಕಾದ್ರೆ ನಾವು ಸದ್ಗುರುಗಳ ಮೌಲ್ಯವನ್ನು ಹೆಚ್ಚು ಮಾಡಿಕೊಂತ ಹೋದಾಗೆಲ್ಲ ನಮ್ಮ ಪ್ರಪಂಚದ ಮೌಲ್ಯ ಕಡಿಮೆ ಆಗ್ತದೆ. ಮತ್ತು ಪ್ರಪಂಚದ ಮೌಲ್ಯ ಕಡಿಮೆ ಆಗೋವರೆಗೂ ಸಮಾಧಾನ ಆಗ್ಲಿಕ್ಕೆ ಶಕ್ತಿ ಇಲ್ಲ. ನಾವು ಅಂತರ್ಮುಖ ಆಗೋದಿರ ಅರ್ಥ ಏನು ಅಂದ್ರೆ ಪ್ರಪಂಚದ ಮೌಲ್ಯ ಕಡಿಮೆ ಮಾಡೋದು. ಅರ್ಥಾತ್ ಏನು ಅಂದ್ರೆ 24 ತಾಸು ನಾವು ಪ್ರಪಂಚ ಅನ್ಕೋತೀನಿ ಇರ್ತೀವೋ, ಇದರ್ಥ ಏನು ಅಂದ್ರೆ ಅದನ್ನು ಎತ್ತೆತ್ತಿ ನಾವೇ ನಮ್ಮ ತಲೆ ಮೇಲೆ ಕೂರಿಸೋಕೆ ಪ್ರಯತ್ನ ಮಾಡ್ತಿರ್ತೀವಿ. ಆದ್ದರಿಂದ ಅದ್ರ ಮೌಲ್ಯ ಕಡಿಮೆ ಆಗಬೇಕು ಅಂದ್ರೆ ಅದೇನು ನಮ್ಮ ಪ್ರಾರಂಭದಾಗಿ ಎಷ್ಟಿರ್ತದ್ರು ಅಷ್ಟೇ ಸಿಗ್ತದೆ. ನಮ್ಮ ಕಡೆ ಬರ್ತಿರ್ತಾರೆ ನಮ್ಮ ಹುಡುಗನಿಗೆ ನಾವು ಇಂಜಿನಿಯರಿಂಗ್ ಹಾಕೊಂಡ್ರಿ ಅಥವಾ MBBS ಡಾಕ್ಟರ್ಗೆ ಹಾಕೋ, MBBS ಹಾಕೋಣ, ಮತ್ತೊಂದಕ್ಕೆ ಹಾಕೋಣ, ನಾ ಹೇಳಿದ್ರೆ ಏನು ಹಾಕಿದ್ರು ಅಷ್ಟೇ. ಅದು ಬೇಕಾದ ಕಲಿಸು ನೀವು, ಅದು ಸಮಾಧಾನ ಆಗ್ತದೆ ಅನ್ನುವಂಥ ವಿಷಯ ಅದರೊಳಗಿಂದ ಬರ್ಲಿಕ್ಕೆ ಆಗ್ಲಿಕ್ಕೆ ಶಕ್ತಿ. ಒಂದು 4 ದುಡ್ಡು ಹೆಚ್ಚು ಬಂತು ಅನ್ನೋ ಮಾತ್ರದಿಂದಲೇ ಅರ್ಥಾತ್ ದುಡ್ಡು ಬರುವುದು ಇಲ್ರಿ. ಮತ್ತೆ ಕರೆ ಹೇಳಬೇಕು ಅಂದ್ರೆ ಬೇಕಾದಷ್ಟು ಕಲಿಸಿದ್ರು ಸಹಿತ ಅದು ಎಷ್ಟು ಬರಬೇಕು ಅಷ್ಟೇ ಬರ್ತದೆ. ನಮ್ಮ ಹಣೆ ಬರ್ದಾಗ ಎಷ್ಟು ಬಂದ್ರು ಅಷ್ಟು ಬರ್ತದೆ. ಸುಳ್ಳ ನಾವು ಧರ್ಪಡಿಸ್ತೀವಿ. ಆದ್ರಿಂದ ಏನದ ಅಂತಂದ್ರೆ ಭಾವು ಸಾಹೇಬರು ಮಹಾರಾಜರ ಮೇಲೆ ಒಂದು ನಿಷ್ಠ ಇಟ್ಕೊಂಡು ಸ್ವಷ್ಟ ಗೊತ್ತಾವಲೆ ಆಗಿದ್ರು. ತಿರುಗಿ ಅಂಥ ಉದಾಹರಣೆ ಇದ್ರಿ ಮಹಾರಾಜರ ಜೀವ ಚರಿತ್ರೆಯಲ್ಲಿ ನಾವು ನೋಡ್ತೀವಿ. ಮಹಾರಾಜರ ಜೀವನದಲ್ಲೆಲ್ಲ ಸಮಾಜದಲ್ಲೇ ಅಂಥ ಉದಾಹರಣೆ ಇಲ್ಲ. ತಮ್ಮ 9 ಜನ ಮಕ್ಕಳು ಕರ್ಕೊಂಡು ಹೋಗಿ ಹೆಂಡತಿ ಮಕ್ಕಳು ಎಲ್ಲರೂ ಹೋಗಿ ಬರೀ ಒಂದು ಟ್ರಂಕು ಒಂದು ಸ್ಟೋವ್ ಯಾರು ಮಾಡ್ಬೇಕಂತ ಹೇಳುದು. ನಾನು ನಮ್ಮ ನಿಷ್ಠ ನಾವು ಬೆಳೆಸಿಕೊಳ್ಳಿ ಪ್ರಯತ್ನ ಮಾಡಬೇಕು. ಟ್ರಂಕು ಒಂದು ಸ್ಟೋವ್ ಇಟ್ಕೊಂಡು ಅವ್ರು ಏನ್ ಮಾಡಿದ್ರು ಸ್ವಸ್ಥ ಅನ್ಬೋದು. ಆಮೇಲೆ ಮದುವೆ ದಿವಸ ರಾತ್ರಿ 11 ಗಂಟೆಗೆ ಎಲ್ಲ ಊರು ತುಂಬ ಮೆರವಣಿಗೆ ಆಗಿ ಮಹಾರಾಜರ ಕುದುರೆ ತಮ್ಮ ಕುದುರೆ ಎಲ್ಲ ತಯಾರು ಮಾಡಿ ಅದನ್ನು ಲಗಾಮ್ ಹಿಡ್ಕೊಂಡು ಮಹಾರಾಜರು ಏನ್ ಮಾಡ್ತಾರೆ ತಾತೆ ಸಾಹೇಬನ್ನ ಅಂದ್ರೆ ವಧು ಅಂತ ಅದ್ರ ಮೇಲೆ ಕೂಡಿಸಿಕೊಂಡು ಊರು ತುಂಬ ತಾವನ್ನು ಅಡ್ಡಾಡಿಕೊಂಡು ಬಂದರು. ಗುರುಗಳು ಒಂದು ಸಲ ಸ್ವೀಕಾರ ಮಾಡಿದ್ರು ಅಂದ್ರೆ ತಮ್ಮ ಯಾರನ್ನ ಸ್ವೀಕಾರ ಮಾಡಿರ್ತಾರೋ ಆ ಶಿಷ್ಯನ ಸಲುವಾಗಿ ಏನೂ ಮಾಡ್ಲಿಕ್ಕೆ ಅವ್ರು ಹಿಂದೆ ಮುಂದೆ ಮಾಡೋದಿಲ್ಲ. ಬೇಕಾದಂತಹ ಸಣ್ಣ ಸಾಮಾನ್ಯ ಕೆಲಸಗಳನ್ನು ಅವ್ರು ಮಾಡ್ತಾರೆ. ಅಷ್ಟೊಂದು ಅವ್ರ ಸದ್ಗುರುಗಳೇ ಅವ್ರ ಶಿಷ್ಯನ ಬಗ್ಗೆ ಪ್ರೇಮಿರ್ತದೆ. ಅವ್ರ ಭವಿಷ್ಯ ಅವ್ರಿಗೆ ಕಲ್ಪನಾ ಇರ್ತದೆ ಮುಂದೆ ಇವನಿಂದ ಏನು ಆಗ್ಬೇಕಾಗಿದೆ ಅನ್ನುವಂಥ. ಆದ್ರಿಂದ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅಷ್ಟೊಂದು ಅವ್ರನ್ನ ತಲೆ ಮೇಲೆ ಕೂಡಿಸ್ಕೊಳ್ತಾರೆ. ಕೊನೆಗೆ ರಾತ್ರಿ 11 ಗಂಟೆಗೆ ಭಾವು ಸಾಹೇಬರು ಮತ್ತು ಅವ್ರ ಹೆಂಡತಿ ಮಕ್ಕಳು ಎಲ್ಲರೂ ಅವ್ರ ಕೊಲೆಯಾಗಿ ಬಂದಾಗ ಮಹಾರಾಜರು ಒಂದು ಮಾತು ಹೇಳಿದ್ರು, ಏನು ಭಾವು ಸಾಹೇಬ್ ಇನ್ನು ಮುಂದೆ ಈ ಮಕ್ಕಳು ಚಿಂತೆ ಮಾಡಬೇಡ. ಆಮೇಲೆ ಭಾವು ಸಾಹೇಬರು 9 ವರ್ಷ ಅಲ್ಲೇ ಇದ್ರು. ಒಂದು ದಿವಸ ಅವರು ತಮ್ಮ ಮಕ್ಕಳ ಬಗ್ಗೆ ವಿಚಾರ ಮಾಡಲಿಲ್ಲ. ಅವ್ರ ಮಗ ತಾತ ಸಾಹೇಬ್ರ ಪೇಟಿ ಮಹಾರಾಜರು ಅಂತ ಆದ್ರೆ ಆಮೇಲೆ ಇದು ನಾ ಯಾಕೆ ಹೇಳಿಕ್ ಹತ್ತೀನಿ ಅಂದ್ರೆ ನಿಶ್ಚಿಂತ ಸದ್ಗುರುಗಳಿಗೆ ಶರಣ ಹೋಗೋದು ಅಂದ್ರೆ ಅರ್ಥ ಏನು ಅಂದ್ರೆ ಸದ್ಗುರುಗಳ ಪಾದದ ಮೇಲೆ ಹನಿ ಇಟ್ಟು ನಿಶ್ಚಿಂತ ಆಗ್ಲಿಕ್ಕೆ ಬರುವುದಕ್ಕೆ ಸದ್ಗುರುಗಳ ಶರಣ ಆಗುತ್ತೆ. ನಮ್ಮ ಮನುಷ್ಯನಾಗ ಎಷ್ಟು ಸಲ ನಾವು ನಮಸ್ಕಾರ ಮಾಡ್ತೀವಿ, ಸದಾ ಸರ್ವದಾ ಯೋಗ ತುಧಾ ಘಡಾವ ತುಜೇ ಕಾರಣಿ ದೇಹ ಮಾಧಾ ಪಡಾವ ಅಂತೀವಿ. ಮತ್ತೆ ನಮ್ಮ ಪ್ರಪಂಚದ ಎಲ್ಲ ಚಿಂತೆ ಕಾಳಜಿ ಮಾಡ್ಕೋತ ಇರ್ತೀವಿ. ಅದನ್ನು ಬಿಡೋದು ನಮ್ಮ ಕೈಯಾಗಿ ಇಲ್ರಿ ಖರೆ ಅಂದ್ರೆ. ಅದನ್ನು ಬಿಡಬೇಕು ಅಂದ್ರೆ ಒಂದೇ ಒಂದು ಉಪಾಯ ಅಂದ್ರೆ ಆಗ್ರಹದಿಂದ ನಾವು ನಾಮಸ್ಮರಣೆ ಮಾಡೋದು. ಬಾಯಿಯೊಳಗೆ ಅಖಂಡ ನಾಮ ತಗೊಂಡು ಅಭ್ಯಾಸ ಮಾಡಿಕೊಂತ ಹೋಗ್ರಿ ಅಂದ್ರೆ ಅವ್ರ ಚಿಂತೆ ಕಾಳಜಿ ಭಯ ಉದ್ವೇಗ ಅಶಾಂತಿ ಅಸಮಾಧಾನ ನಿಧಾನವಾಗಿ ತಾವ ಎಲ್ಲ ತಲೆಯಾಗಿಂದ ಹೋಗ್ಬಿಡ್ತಾವ. ಅದೆಲ್ಲ ಹೆಂಗದ ಅಂದ್ರೆ ಒಂದು ನಮೂನಿ ಭೂತದ್ದೊಂದು ಇದು ಇದ್ದಂಗ್ರಿ. ಅರ್ಥಾತ್ ಏನು ಅಂದ್ರೆ ದೇವಿನ ಮೆರವಣಿಗೆ ಇದ್ದಂಗ ಭಗವಂತನ ನಾಮಸ್ಮರಣೆ ಒಳಗೆ ಹೋಗ್ಲಿಕ್ಕೆ ಕತ್ತ ಕೂಡ ಅವೆಲ್ಲ ಅದು ಹೊರಗೆ ಹೋಗ್ಲಿಕ್ಕೆ ಕತ್ ಬಿಡ್ತಾವೆ. ಇಟ್ಕೊಳ್ಳೋದು ನಾ ಯಾಕೆ ಹೇಳಿಕತ್ತೀನಿ ಅಂದ್ರೆ ಆದ್ರಿಂದ ನಾವು ಸದ್ಗುರುಗಳಿಗೆ ಶರಣ ಹೋಗಬೇಕು, ಭಗವಂತನ ನಾಮಸ್ಮರಣೆ ಮಾಡಬೇಕು ಅಂದ್ರೆ ನಮ್ಮ ಜೀವನದ ಒಂದು ಸ್ವರೂಪದ ಬದಲ ಒಂದು ಜೀವನದಲ್ಲಿ ಶಾಂತಿ ಆಗ್ತದೆ, ಸಮಾಧಾನ ಆಗ್ತದೆ. ಇದು ಹೊರತು ಬೇರೆ ಏನೇನು ಪರ್ಯಾಯ ಇಲ್ಲ. ನೀವು ಬೇಕಾದಷ್ಟು ಕೋಟಿಗಟ್ಟಲೆ ದುಡ್ಡು ಗಳಿಸಿದ್ರು ಮನಸ್ಸಿಗೆ ಸಮಾಧಾನ ಆಗುವುದಿಲ್ಲ, ಮನಸ್ಸಿನ ಅಸಮಾಧಾನ ಹೆಚ್ಚಿಗೆ ಆಗ್ತದೆ. ಅರ್ಥಾತ್ ದುಡ್ಡಿನಿಂದ ಸುಖಿಯಾದ ಮನುಷ್ಯನನ್ನು ಈವರೆಗೆ ನೋಡಿಲ್ಲ ಮತ್ತು ಕಂಡಿಲ್ಲ ಅಂತ ಮಹಾರಾಜರು ಹೇಳ. ಆದ್ದರಿಂದ ದುಡ್ಡಿನ ಸುಖದ ಸಮಾಧಾನದ ಸಾಧನೆ ಅಲ್ಲ. ಮಕ್ಕಳಿಗೆ ಏನು ಕಲಿಸಿದ್ರೆ ಏನು ಪಾಪ ಅವು ಏನು ಕಲಿತಾವ ಏನು ಕಲಿತಾವ ಅಂತ ಕಲಿಸಿಬಿಡೋದು. ಅವು BA ಆಗ್ತದೆ, BE MBBS ಆಗ್ತದೆ, MBBS. ಅದರಿಂದ ನಮಗೇನಾದರೂ ಸುಖ ಆದಿತ್ತು ಅನ್ನುವಂಥದ್ದು ಕನಸು ಮನುಷ್ಯನಾಗಿ ವಿಚಾರ ಮಾಡುವ. ಅವು ಮಕ್ಕಳು ಕಲಿಸಿದ್ರಿ, ಅವು ಅಮೆರಿಕಕ್ಕೆ ಹೋಗುವ, ಫ್ರಾನ್ಸ್ ಜಪಾನ್ ಹೋಗಿ ಕೂರ್ತಾವ. ಅವು ಮತ್ತೆ ಇಲ್ಲಿ ಮುದುಕ ಮುದುಕಿ ಏನದ ಅಂದ್ರೆ ಕೂತಂಬರಿ ಶಿವ ತಂದು ಕೊಡೋದು ಯಾರಿಲ್ಲ ಅಂತ ದಿಕ್ಕಿಲ್ಲ ಈ ಗೋಳಿ ಕೂತ ಕೂಡೋದಿಲ್ಲ ಅವ್ರಿಗೆ ತಪ್ಪಿದ್ದಲ್ಲ.
ಅವ್ರಿಗೆ ಏನದ ಮನಿ ಮಾರು ಅದನ್ನ ಇದನ್ನ ಒತ್ತಿ ಇಟ್ಟು ಖರ್ಚು ಮಾಡಿ ಕಳಿಸುದು. ನನ್ನ ಮಗ ಅಮೇರಿಕಾದಾಗಿದ್ದಂತೆ ನನ್ನ ಮಗ ಅಮೇರಿಕಾದಾಗಿದ್ದಂತೆ ಹುಚ್ಚು ಮೋಹಕ್ಕೆ ಬಿದ್ದು ನಾವೇನದ ಸುಳ್ಳ ಇದು ನಾಲ್ಕು ಮಂದಿ ಮುಂದೆ ಹೇಳ್ಕೋತ ಅದನ್ನ ನಾವು ನಮ್ಮ ಬೆನ್ ಚಪ್ಪಲಿ ಸುಟ್ಟು ಅಡ್ಡಾಡೋದ್ರಾಗ ಏನಾಗ್ತೀನಿ. ಸುಮ್ಮನೆ ಶಾಂತವಾಗಿ ಅವರ ಪ್ರಾರಂಭದಲ್ಲಿ ಹೆಂಗದ್ರು ಹಂಗೆ ಆಗ್ತಿರ್ತದೆ. ನಾಮಸ್ಮರಣೆ ಮಾಡಿಕೊಂತ ನಮ್ಮ ಪ್ರಪಂಚವನ್ನು ಸುಖಿ ಮಾಡ್ಕೋಬೇಕು, ಸಮಾಧಾನ ಮಾಡ್ಕೋಬೇಕು. ಆದ್ರಿಂದ ಮಹಾರಾಜರು ಕಳಕಳಿ ಅದ. ನಾವು ಮಧ್ಯಮ ವರ್ಗದ ಪ್ರಾಪಂಚಿಕ ಜನರು ನಿಜವಾಗಿಯೂ ಏನದ ಅಂದ್ರೆ ನಮಗೆ ಬಹಳ ದೊಡ್ಡದು ನಮ್ಮದೊಂದು ಭಾಗ್ಯದಲ್ಲ. ನಮ್ಗೆ ಮಹಾರಾಜರು ನಮ್ಮ ಜೀವನದಾಗ ಮಹಾರಾಜರು ಸಿಕ್ಕಾರ. ಆದ್ರಿಂದ ಅರ್ಥಾತ್ ಅವರ ಅನುಗ್ರಹದಿಂದ ಇವತ್ತು ಹೆಬ್ಬಳ್ಳಿ ನಮಗೆ ಎಷ್ಟೊಂದು ಏನು ಸಾನ್ನಿಧ್ಯ ಪ್ರಾಪ್ತ ಆಗಿದೆ ಮಹಾರಾಜರು ಅಂತಂದ್ರೆ ನಮ್ಗೆ ಮ್ಯಾಲಿನ ಮ್ಯಾಲೆ ಹೋಗಿ ದರ್ಶನ ತಗೊಳ್ಳಿಕ್ಕೆ ಅನುಕೂಲ ಆಗುವಂತಹದ್ದು, ಮತ್ತೆ ಅಲ್ಲಿ ಹೋದ್ರೆ ಸಮಾಧಾನ ಆಗುವಂತಹದ್ದು ಒಂದು ಸ್ಥಾನ ಸಿಕ್ಕದ್ದು ನಮ್ಗೆ. ಅರ್ಥಾತ್ ನಮ್ಗೆ ಯಾವಾಗ ಆಗ್ತದೋ ಆವಾಗ ಹೋಗಿ ಒಪ್ಪೋತ ಇರಬೇಕು, ಅಲ್ಲಿ ಮಹಾರಾಜ ದರ್ಶನ ತಗೋಬೇಕು. ಅದೇ ರೀತಿಯಾಗಿ ಬಹಳಷ್ಟು ನಾಮಸ್ಮರಣೆ ಮಾಡುವಂತ ಪ್ರಯತ್ನ ಮಾಡಬೇಕು ನಾವು ಜೀವನದಲ್ಲಿ. ಅದರೊಳಗಿಂದ ನಮ್ಮ ಜೀವನದ ಅಂತರಂಗದೊಳಗಿಂದ ವಿಲಕ್ಷಣವಾಗಿರ್ತಕ್ಕಂಥ ವಿಕಾಸ ಆಗಿರ್ತಕ್ಕಂಥದ್ದು ನಮ್ಗೆ ಅನುಭವ ಬರ್ತದೆ. ಒಂದೊಂದು ನಮ್ಮ ಸಾಧನೆಯ ಒಂದು ಸಾಧನೆಯ ದಿಶೆಯಲ್ಲಿ ನಮ್ಮ ಪ್ರಗತಿ ಆಗ್ತಾ ಇದ್ದು ನಮ್ಗೆ ಅನುಭವ ಬರ್ತದೆ. ನಮ್ಮ ಮನಸ್ಸು ಶಾಂತ ಆಗ್ತದೆ, ಅಂತರ್ಮುಖ ಆಗ್ತದೆ. ಪ್ರಪಂಚದ ಕಡೆಗೆ ನೋಡೋ ದೃಷ್ಟಿ ಬದಲಾಗ್ತದೆ, ಪ್ರಪಂಚದ್ದು ದೃಶ್ಯದ ಮೌಲ್ಯ ಕಡಿಮೆ ಆಗ್ತದೆ. ಮನಸ್ಸಿದ್ದದ್ರೊಳಗನ್ನ ಸಮಾಧಾನ ಹೊಂದಿಕ್ಕಂತದೆ, ಮನಸ್ಸಿನ ಎಲ್ಲ ಹುರುಹುರು ಅನ್ನುವಂತಹದ್ದು ಕಡಿಮೆ ಆಗ್ತದೆ. ಆದ್ರಿಂದ ಮಹಾರಾಜರು ಕಳಕಳಿಯಿಂದ ಹೇಳಿದ್ರು, ನೀವೆಲ್ಲರೂ ಇವತ್ತು ಬೆಳಗಿನಿಂದ ಜಪ ಮಾಡಲಿಕ್ಕೀವಿ, ನಾವು ಬಹಳಷ್ಟು ಉತ್ಸಾಹದಿಂದ ನನ್ನ ಪ್ರಪಂಚದ ಒಂದು ಸಂಪೂರ್ಣ ಒಂದು ಪ್ರಪಂಚದ ಒಂದು ಏನು ಮೌಲ್ಯದನೋ ಅದನ್ನ ಮತ್ತು ಭಗವಂತ ನಾಮವನ್ನು ನಾವು ತೂಕ ಮಾಡಿದ್ರೆ ನಮ್ಗೆ ಅನಿಸ್ಬೇಕು. ಇದ್ರ ಮುಂದೆ ಅದು ಕಹ್ ಪದಾರ್ಥ ಅನಿಸ್ಬೇಕು. ಅಲ್ಲಿ ನಿನ್ನೆ ಯಾರೋ ಮುಂದೆ ಡಾಕ್ಟರ್ ಮುಂದೆ ಒಬ್ಬರ ಮುಂದೆ ಹೇಳಿ ಕರೆದಿದ್ದ ಮುಂಬೈ ಡಾಕ್ಟರ್ ಮುಂದೆ, ಭಗವಂತನ ನಾಮ ಬಿಟ್ಟು ಈ ಪ್ರಪಂಚದ ಯಾವುದೇ ವಸ್ತು ವ್ಯಕ್ತಿ ಪರಿಸ್ಥಿತಿಯ ನಾಮವನ್ನು ಹೆಸರನ್ನ ನಾವು ನಾಲಿಗೆಯಿಂದ ಉಚ್ಚಾರ ಮಾಡಿದರೆ ಯಾವ ನಾಲಿಗೆಯಿಂದ ನಾವು ಏನ್ ಮಾಡಬೇಕು ಅಂದ್ರೆ ಭಗವಂತ ನಾಮಸ್ಮರಣೆ ಮಾಡಬೇಕು. ಆ ನಾಲಿಗೆಯಿಂದ ನಾವು ಕಸ ಏನ್ ಮಾಡ್ದಂಗೆ ಆಗ್ತದೆ, ಯಾವ ನಾಲಿಗೆಯಿಂದ ನಾವು ಏನಾದ್ರು ಅತ್ಯಂತ ಅಮೃತ ಪಾನ ಮಾಡಬೇಕು, ಆ ನಾಲಿಗೆಯಿಂದ ನಾವು ಏನಂತ ಹುಳಿ ಮಜ್ಜಿಗೆ ಕುಡ್ದಂಗೆ ಆಗ್ತದೆ. ಅರ್ಥಾರ್ಥ ಏನು ನಿನ್ನೆ ಕಟ್ಟು ಹುಳಿ ಮಜ್ಜಿಗೆ ಕುಡಿಯೋದು ಕುಡ್ದಂಗೆ ಆಗ್ತದೆ. ಆದ್ರಿಂದ ಏನಾದ್ರು ಪ್ರಪಂಚದ ಯಾವ ಜನರ ಹೆಸರು ಬಾಯಾಗಿ ತಗೊಳಿಕ್ಕೇನೆ ಅಲ್ಲನಿಸ್ಬೇಕು ನಾವು. ಇನ್ನು ಮುಂದೆ ಅವ್ರ ಬಗ್ಗೆ ಮಾತಾಡಿದ್ರು, ಅವ್ರ ನಿಂದಾ ಮಾಡಿದ್ರು, ಅವ್ರ ಸ್ತುತಿ ಮಾಡಿದ್ರು. ಆದ್ರ ಬ್ರಹ್ಮಾನಂದ ಮಹಾರಾಜರು ಬಂದಿದ್ದಾರೆ, ಯಾರು ನಿಂದಾನೂ ಮಾಡಬಾರ್ದು, ಯಾರು ಸ್ತುತಿನೂ ಮಾಡಬಾರ್ದು. ಒಬ್ಬರು ನಮ್ಮನ್ನು ಕೇಳಿದ್ರು ಇಲ್ಲೇ ಧಾರವಾಡದವ್ರ, ಅಲ್ಲಿ ನಿಂದಾ ಮಾಡಬಾರ್ದು, ಬರೊಬ್ಬರಿಂದ ಸ್ತುತಿ ಮಾಡಬಾರ್ದು ಅಂತ ಯಾಕೆ ಬರ್ದಾರೆ? ಬಹಳ ಅರ್ಥದಲ್ಲಿ ಎಂತ ಇಲ್ಲ. ಯಾಕೆ ಸ್ತುತಿ ಮಾಡಬಾರ್ದು ಅಂತ ಬರ್ದಾರೆ ಅಂದ್ರೆ ಅದರ ಸುಮ್ಮನೆ ನಮ್ಮ ಟೈಮ್ ವೇಸ್ಟ್ ಆಗ್ತದೆ. ಈಗ ಒಬ್ಬರನ್ನ ಹೊಗಳ್ಕೋತ ಕೂಡೋಕ್ಕಿಂತ ಅಷ್ಟು ಭಗವಂತನ ನಾಮಸ್ಮರಣೆ ಮಾಡಿದ್ರೆ ಅಷ್ಟು ನಾಮನೆ ಉಚ್ಚಾರ ಆದಂಗೆ ಆಗ್ತಾವ ಬಾಯಲ್ಲಿ. ಆ ಮನುಷ್ಯನ ನಾವು ಹೊಗಳ್ಕೋತ ಕೂಡೋಕ್ಕಿಂತನು ಅರ್ಥಾತ್ ಏನು ಅಂದ್ರೆ ಅಷ್ಟ ನಮ್ಗೇನಾಗ್ತದೆ ಅಂತಂದ್ರೆ ಭಗವಂತನ ನಾಮಸ್ಮರಣೆ ಮಾಡಿದ್ರೆ ರಾಘವಾಂತ ಕವಿ ಅಂತಾಗಿ ಹೋದ. ಅವ್ ಹರಿಶ್ಚಂದ್ರ ಕಾವ್ಯ ಬರೆದಿದ್ದ, ನೀವು ನೋಡಿರ್ಬೋದು. ನಾವು ಸಣ್ಣವರಿದ್ದಾಗ ನಾವು ಏಳ್ತಕ್ಕೋ ನೈಂತಕ್ಕೋ ಇದ್ದಾಗ ಹರಿಶ್ಚಂದ್ರ ಕಾವ್ಯ ಇತ್ತದು. ನಾ ಎಷ್ಟೋ ಸಲ ಅಲ್ಲಿ ತೋರಿಸಿರ್ತೀನಿ ಅದನ್ನು. ಆ ಹರಿಶ್ಚಂದ್ರ ಕಾವ್ಯ ಅದ್ಭುತವಾದ ಕಾವ್ಯ ಬಂದು ತಾವು ಗುರು ಹರಿಹರ ಅಂತ ಹೇಳ್ಕೊಂಡು ಕವಿಗೆ ಅವನು ತೋರಿಸಿದ್ರೆ ಹಡ್ಡ ಕಪಾಲೆ ಪಡೆದನು. ಅಲ್ಲೋ ಭಗವಂತನ ನಾಮಸ್ಮರಣೆ ಗುಣಗಾನ ಮಾಡೋದು ಬಿಟ್ಟುಕೊಟ್ಟು ಮನುಷ್ಯರು ಗುಣಗಾನ ಮಾಡಿದ್ದೀನೋ ಅದು ನಾಲ್ಕು ಹಲ್ಲು ಬಿದ್ದು ಅಂತವನು ಆ ಹೊಡೆದದ್ದಕ್ಕೆ. ಆಮೇಲೆ ಮುಂದೆ ನಾಲ್ಕು ರಗಡೆ ಬರೆದು ಕೂಡಲೆ ರಗಡೆ ಅಂತ ಅದು ಒಂದು ಕಾವ್ಯದ ಪ್ರಕಾರ ಅದು ಬರೆದು ಕೂಡಲೆ ನಾಲ್ಕು ಹಲ್ಲು ಬಂದು ಅಂತ ಕರೀತಾರೆ. ತಾತ್ಪರ್ಯ ಏನು ಅಂದ್ರೆ ಅಂಥದ್ದು ಕುಂತುಕೊಂಡು ನಾವು ಯಾವ ನಾಲಿಗೆ ಭಗವಂತ ನಮ್ಗೆ ನಾಮದ ನಾಮ ಉಚ್ಚಾರ ಮಾಡಲಿಕ್ಕೆ ಕೊಟ್ಟಾರೋ ಅದರಿಂದ ಮಂದಿ ಹೆಸರು ಉಚ್ಚಾರ ಮಾಡಿಕೊತ ಇಲ್ಲಂತ ನಾವು ಏನ್ ಮಾಡಿದಂಗೆ ಆಗ್ತದೆ ನಾಲಿಗೆ ಎಷ್ಟೊಂದು ಆ ನಾಮಕ್ಕೆ ಅಪಮಾನ ಮಾಡಿದಂಗೆ. ಆದ್ರಿಂದ ಮಹಾರಾಜರು ಏನಂದ್ರು ಅಂದ್ರೆ ಇನ್ನೊಬ್ಬರು ನಿಂದಾ ಮಾಡೋದು ಬಿಟ್ಟು ಆ ಸಮಯದಲ್ಲಿ ನಾವು ಭಗವಂತನ ನಾಮಸ್ಮರಣೆ ಮಾಡಿದ್ರೆ ನಾಮದ ರಾಶಿ ಬೀಳ್ತಿರ್ತೀವ. ನಿಂದಾನು ಮಾಡಬಾರ್ದು, ಸ್ತುತಿನೂ ಮಾಡಬೇಕು. ಯಾರದ ಪರೋಕ್ಷವಾಗಿ ಅಂದ್ರೆ ಅವರ ಅನುಪಸ್ಥಿತಿಯಲ್ಲಿ ಅವ್ರ ಹೆಸರ ತಗೊಳಕ್ ಹೋಗಬಾರ್ದು. ಅವ್ರ ನಮ್ಮ ಮನಸ್ಸು ಎಷ್ಟು ಇದು ಆಗ್ತದೆ ಅದ್ರ ಆನಂದವನ್ನು ಅನುಭವಿಸ್ತದ ಅಂದ್ರೆ ಒಬ್ಬಾಕಿ ತನ್ನ ಮನೆ ಕೆಲಸ ಮಾಡ್ಲಿಕ್ಕೆ ಬರಾಕಿ ಅಂದ್ರಂತ, ಏಯ್ ನಾನು ನಿನ್ ಪಗಾರ ಎದಕ್ ಕೊಡ್ತೀನಿ ಅಂತ ಹೇಳ್ಕೊಂಡು ನೀವು ಭಾಂಡಿ ತಿಕ್ಲಿ ಕೊಡ್ತೀನಿ ಅಂತ ಹೇಳ್ಕೊಂಡೇನ ಅಂತ ಕೇಳಿದ್ದಾನೆ. ಯಾರ ಮತ್ತೆ ಎದಕ್ ಕೊಡ್ತೀರವ ಅವ್ರ ನಾನು ನಿಮ್ಮ ಮನೆ ಭಾಂಡಿ ತಿಕ್ತೀನಿ ಅಂತ ಯಾರ್ದಲ್ಲ ಅಂತ ಹೇಳ್ತಾನೆ. ಭಾಂಡಿ ತಿಕ್ಕುದೇನಲ್ಲ ಎಲ್ಲ ನಡೀತದ. ಮಂದಿ ಮನೆ ಉಸಾಬರಿ ತಂದು ನನ್ನ ಮುಂದೆ ಹೇಳಿಕ್ಕೆ ನಾನು ನಿನ್ ಪಗಾರ ಕೊಡ್ತೀನಿ ಅಂತ ಮಂದಿ ಮನೆ ಉಸಾಬರಿ ಕೇಳಿಕ್ಕೆ ಅಷ್ಟು ನಮ್ಗೆ ತಿಮಿಗಿದ್ದು ಆಗ್ತಾವ್ರಿ.
ಅರ್ಥಾತ್ ಏನು ಅಂದ್ರೆ ಅಷ್ಟು ಮಧುರ ಅನ್ನಿಸ್ತಾವ. ಮತ್ತೊಬ್ಬರ ವಿಷಯದಲ್ಲಿ ಮಾತಾಡುವುದಂದ್ರೆ ಅಷ್ಟು ನಮಗೆ ತಿಳಿಯೋ ಆನಂದ ಆಗ್ತದೆ. ಎಂಥ ಒಂದು ನಾವು ಏನ್ ಮಾಡ್ದಂಗ ಆಗ್ತದೆ ಅಂತಂದ್ರೆ ಆ ನಮ್ಮ ನಾಲಿಗೆ ಒಂದು ಅಪವ್ಯಯ ಮಾಡಿಕೊಂಡಂಗ ಆ ನಾಲಿಗೆಯಿಂದ ಸ್ತುತಿನೂ ಮಾಡ್ಲಿಕ್ಕೆ ಹೋಗ್ಬಾರ್ದು, ನಿಂದಾನೂ ಮಾಡ್ಲಿಕ್ಕೆ ಹೋಗ್ಬಾರ್ದು. ಮಾಡಿದ್ರೆ ಉಚ್ಚಾರ ಮಾಡಿದ್ರೆ ಭಗವಂತ ನಾಮವನ್ನ ಉಚ್ಚಾರ ಮಾಡಬೇಕು ಅಂತ ಅನಿಸ್ಬೇಕು ನಮಗೆ. ಅರ್ಥಾತ್ ನಾನಂತಹ ಒಂದು ಹೆಣ್ಮಗಳಾಗಿ ಹೋದಲ್ಲಿ ಅರ್ಥಾತ್ ಏನು ಅಂದ್ರೆ ಮಧ್ಯಪ್ರದೇಶದಲ್ಲಿ ರಾಮ್ಬಾಯಿ ಅಂತ ಅಂತಿರ್ಬೇಕು. ರಾಮ್ ಬಿಟ್ಟು ಬೇರೆ ಶಬ್ದನ ಉಚ್ಚಾರ ಮಾಡ್ತೀವಿ. ಏನಂದ್ರು ಶ್ರೀರಾಮ್ ಶ್ರೀರಾಮ್ ಶ್ರೀರಾಮ್. ನಿಮ್ಗೆ ಆಶ್ಚರ್ಯ ಅನಿಸ್ಬೋದು ಮುಂದಾಕಿ ಅವಸ್ಥಾ ಏನಾಯ್ತು ಅಂತಂದ್ರೆ, ಬಾ ಸಣ್ಣ ವಯಸ್ಸಿನಾಗ ವೈಭವಿ ಬಂದಕಿ, ವೈಭವಿ ಬಂದ ಕೂಡಲೇ ನರ್ಮದಾ ನದಿಗೆ ಹೋಗಿ ಒಂದು ಮುಳುಗ ಹಾಕಿ ಎದ್ದ ಕೂಡಲೇ ಸಂಕಲ್ಪ ಮಾಡಿದ್ರು. ಇಂದಿನಿಂದ ಈ ನಾಲಿಗೆಯಿಂದ ರಾಮನಾಮ ಬಿಟ್ಟು ಬೇರೆ ಏನು ಉಚ್ಚಾರ ಮಾಡೋದಿಲ್ಲ. ಮುಂದಕ್ಕೆ ಏನ್ ಮಾಡ್ಲಿಕ್ಕೆ ಕತ್ತು ಅಂದ್ರೆ, ಯಾರಾದ್ರೂ ಮುಂದಕ್ಕೆ ಬಂದು ಸತ್ಪುರುಷಳ ಆದ್ರೆ ಆಕೆಗೆ ಎಷ್ಟೋ ಜನ ಭಕ್ತರು ಏನ್ ಮಾಡ್ಬೇಕು ಅಂದ್ರೆ ಮನಿ ಆರ್ಡರ್ ಮಾಡ್ಬೇಕು. ಆಕೆ ಮನಿ ಆರ್ಡರ್ ಫಾರ್ಮ್ ಹಿಂಗ್ ಸೈ ಮಾಡ್ಲಿಕ್ಕೆ ಕೂಡಲೇ ಆ ಸೈ ಮಾಡಿದ್ರೆ ಅದ್ಮೇಲೆ ಶ್ರೀರಾಮ್ ಮುಟ್ಲಿಕ್ಕೆ ಆಕೆ ದೇಹದ ಒಂದೊಂದು ಕೋಶದೊಳಗೂ ಆ ಶ್ರೀರಾಮ್ ತುಂಬಿಕೊಂಡ್ಬಿಡ್ತಾನೆ. ಹೆಂಗೋ ಹಂಗೇನದ ಅಂದ್ರೆ ಮನುಷ್ಯ ಜನ್ಮ ನಮಗೆ ಪ್ರಾಪ್ತವಾಗಿರೋದು ಎಷ್ಟೊಂದು ದುರ್ಲಭದರಿ. ಉಳಿದಿರೋ ಆಯುಷ್ ಎಷ್ಟೋ ಏನೋ ಯಾರಿಗೂ ಗೊತ್ತು. ಆಯುಷ್ಯದ್ದು ಭರವಸೆ ಇಲ್ಲ. ಆದಷ್ಟು ತೀವ್ರವಾಗಿ ಕೃತಾರ್ಥರಾಗ್ಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳಿದಾರೆ. ಆದ್ರಿಂದ ಉಳಿದಿರೋ ಆಯುಷ್ಯ ಚೂಚಾರಿ ಎಷ್ಟದನೋ ಏನೋ ಇರ್ಕೋ ಅಂತ. ಅದು ಇರೋದ್ರೊಳಗಾಗಿ ನಾನೇನಾದ್ರೂ ನಾಮಸ್ಮರಣೆ ಮಾಡಿ ನನ್ನ ಜನ್ಮ ಸಾರ್ಥಕ ಮಾಡಿಕೋಬೇಕು. ಕೊನೆಗೆ ನಮಗೆ ಹೋಗುವಾಗ ಅನಿಸ್ಬೇಕೇನು ಅಂದ್ರೆ ಕೃತಾರ್ಥ ಅದೇ ಧನ್ಯ ಅದೇ ಅಂತ ಅನಿಸುವಂಗೆ ನಾವು ಭಗವಂತನ ನಾಮಸ್ಮರಣೆ ಮಾಡಬೇಕು. ಇದರಿಂದ ನಾವು ಬಹಳಷ್ಟು ಸಮಯ ವ್ಯರ್ಥ ಮಾಡಿಕೊಂಡಾಗ ಒಂದ್ ಕಡೆ ಹೇಳಿದ್ದಾರೆ, ಪುರಾಣಂ ಭಾರತಂ ವೇದ ಶಾಸ್ತ್ರಾಣಿ ವಿವಿಧಾನಿ ಚ ಪುತ್ರದಾರಾದಿ ಸಂಸಾರ ನಾಮಾಭ್ಯಾಸಸ್ಯ ವಿಜ್ಞಾನ ಕೃತ. ಪುರಾಣ ಭಾರತ ವೇದ ಅದೇ ರೀತಿಯಾಗಿ ಅನೇಕ ಶಾಸ್ತ್ರಗಳು, ಅದೇ ರೀತಿಯಾಗಿ ಹೆಂಡತಿ ಮಕ್ಕಳು ಇವನ್ನೆಲ್ಲ ಈ ನಾಮಸ್ಮರಣೆ ಮಾಡತಕ್ಕಂತಹ ಸಾಧಕನಿಗೆ ವಿಘ್ನ ಅಂತ ಒಂದ್ ಕಡೆ ಹೇಳಿದ್ದಾರೆ. ಹುಬ್ಬಳ್ಳಿಯಾಗ ಒಂದು ಪ್ರವಚನ ತಾಳಿ ಒಬ್ಬ ಯಜ್ಞ ಕೇಳಿದ, ಹೆಂಡತಿ ಮಕ್ಕಳು ಮತ್ತು ವಿಘ್ನ ತಿರ್ನು ಮತ್ತೆ ಅವ್ನು ಬಿಡ್ಬೇಕೇನ್ರಿ ಅದಕ್ಕೆ? ನಾ ಹೇಳಿದೆ ಆಫೀಸ್ ಹೋಗಿ ಕರ್ಕೊಂಡು ಹೋಗ್ತೀನಿ ಅಂತ ಕೇಳಿ. ಮತ್ತೆ ಹೆಂಗ ಎದ್ ನಿಂತಿದ್ರು ಹಂಗೆ ಪಟ್ಟಣ ಕೂತ್ಬಿಟ್ಟ ಮನುಷ್ಯ. ಆಫೀಸ್ ಹೋಗ್ಬಂದು 8-8 ತಾಸು 17 ತಾಸು ಬಿಟ್ಟು ಹೋಗ್ತಾರೆ ಇಲ್ರಿ. ಹೆಂಗೋ ಹಂಗೆ ಏನದ ಒಂದ್ ತಾಸು ಎಲ್ಲಾರನ್ನು ಬಿಟ್ಟು ಕೊಲ್ಯಾಕ ಕೂತ್ ಜಪ ಮಾಡಿ ಬರೋದೇನು ಬಹಳ ಹಾಕೊಂಡು. ಅರ್ಥಾತ್ ಏನು ಅಂತಂದ್ರ ನಮಗ ನಾವು ಸುಮ್ಮನೆ ಏನೋ ಒಂದು ಕಾಂಪ್ರಮೈಸ್ ಮಾಡ್ಕೋತ ಹೋಗ್ತೀವಿ. 8-8 ತಾಸು ಗಟ್ಟಲೆ ಬಿಟ್ಟಿರ್ತೀವಿ ಹಿಂಗಾಗಿ ಮತ್ತೆ ಇಲ್ಲೂ ಒಂದ್ ತಾಸು ಬಿಡಂತಿಲ್ಲ ನೀವು ಅಂತಂದ್ರೆ ನಾ ಏನ್ ಹೇಳಿಲ್ಲ ಅವ್ರಿಗೆ. ಅರ್ಥಾತ್ ಏನು ಅಂದ್ರ ಪುರಾಣ ಭಾರತ ವೇದ ಶಾಸ್ತ್ರ ಎಲ್ಲಾನು ಅದ್ರ ಮುಂದೆ ಏನೂ ಅಲ್ಲ. ಆದ್ರಿಂದ ಯಾವ ಸುಸುಳ ಯಾವ್ದಾದ್ರು ಪುಸ್ತಕ ಓದ್ಕೊಂಡು ಕೂತ್ವಿ, ಸುಸುಳ ಏನಾದ್ರು ಕಾದಂಬರಿ ಓದ್ಕೊಂಡು ಕೂತ್ವಿ, ಮ್ಯಾಗಝಿನ್ ಓದ್ಕೊಂಡು ಕೂತ್ವಿ, ಎಷ್ಟರ ಸಮಯ ವ್ಯರ್ಥ ಹೋಗ್ತದೆ ನಮ್ದು. ಅದನ್ನೆಲ್ಲ ತಗದು ನಾವು ನಾಮಸ್ಮರಣೆ ಮಾಡಿದ್ರೆ ನಮ್ ಜನ್ಮ ಸಾರ್ಥಕ ಆಗ್ತದೆ. ಆದ್ರಿಂದ ನಿಜವಾಗಿಯೂ ನಮಗೆ ಬಹಳ ಸಂತೋಷ ಆಗ್ತದೆ. ಇನ್ನೊಂದ್ರೆ ಇಂತಹ ಜಪಗಳ ಮ್ಯಾಲಿನ ಮ್ಯಾಲ ಆಗಬೇಕು. ಬ್ರಹ್ಮಾನಂದ ಮಹಾರಾಜರ ಪುಣ್ಯತಿಥಿ ಶತಮಾನೋತ್ಸವ ನಿಮಿತ್ತವಾಗಿ ಧಾರವಾಡದಲ್ಲಿ ನಮ್ಮ ಪಾಟೀಲ್ ಅವರು ಮತ್ತು ಒಳಗವಾಡಿ ಅವರು ಏನ್ ಮಾಡ್ಯಾರ ಅಂದ್ರೆ 13 ತಿಂಗಳು ಒಬ್ರು ಹದಿನೈದು ದಿವಸ ನಾ ಅಂದೆ ಮೊನ್ನೆ. ಅರ್ಥಾತ್ ಏನು ಅಂತಂದ್ರ ನಿಮ್ದು ಇಬ್ಬರದು ಜುಗಲ್ ಬಂದಿ ನಡೆದೇನು ಅದಕ್ಕೆ ನಾ ಹೇಳಿದೆ. ಧಾರವಾಡದಲ್ಲಿ ಇಂಥ ಧಾರವಾಡ ಹುಬ್ಬಳ್ಳಿ ಎಲ್ಲಾ ಕಡೆ ಇಂಥ ಜುಗಲ್ ಬಂದಿಗಳಿಗೆ ನಡಿಬೇಕು ಅಂತ ಇದೆ. ಒಬ್ರದೊಬ್ರು ಜುಗಲ್ ಬಂದಿ ಅಂತ ಅಲ್ಲ, ಇಬ್ರು ಹಾಡಲಿ ಕೂತಿರ್ತಾರ, ಇವರೊಂದು ಹಾಡ್ತಾರ ಅವರೊಂದು ಹಾಡ್ತಾರ, ಹೆಂಗೋ ಹಂಗೆ ಏನದಂದ್ರೆ ಅವ್ರಿಬ್ರು ಜುಗಲ್ ಬಂದಿ ನಡೆದ ಹಂಗ ಆಗ್ಬೇಕು ನಿಜವಾಗಿಯೂ ಸಮಾಜದಲ್ಲಿ. ಅದರಿಂದ ಒಂದು ವಾತಾವರಣ ನಿರ್ಮಾಣ ಆಗ್ತದೆ ಮತ್ತು ನಮ್ಮ ಯಾರು ಯಾರ್ಯಾರು ಅದರೊಳಗೆ ನಾವೆಲ್ಲರೂ ಭಾಗವಹಿಸ್ತೀವೋ ನಮ್ಮ ಮನಸ್ಸಿಗೆ ಶಾಂತಿ ಸಮಾಧಾನ ಆಗ್ತದೆ. ಆದ್ರಿಂದ ಈಗಾಗಲೇ ಯಾರು ಹೊಡಿತು ಇನ್ನು ಬಹಳ ಬೇಡ. ಆದ್ರಿಂದ ನಿಜವಾಗಿಯೂ ನಮಗೆ ಬಹಳ ಸಂತೋಷ ಆಗ್ತದೆ. ಏನು ಅಂದ್ರೆ ಇವತ್ತು ಅಷ್ಟೊಂದಲ್ಲಿ ಕಾಣ್ತಿದ್ರು ನಮಗೆ ಇಲ್ಲಿ 13 ತಾಸು ಜಪಾನ್ ಹೊರದು ಅಂತ ತಿಳ್ಕೊಂಡು ನಾವು ಅದು ರಾಶಿ ಬಂದ್ವಿ. ಅದೂ ತರ ಆಗಿತ್ತು. ಆದ್ರೂ ನೀವೆಲ್ಲರೂ ಇಷ್ಟ ತನಕ ಶಾಂತವಾಗಿ ಕೂತ್ಕೊಂಡು ಕೇಳಿದ್ರಿ. ಮಹಾರಾಜರ ವಿಷಯವಾಗಿ ನಾವು ನಾಮದ ವಿಷಯವಾಗಿ ಎಷ್ಟು ಕೇಳಿದ್ರೂ ಕಡಿಮೆ ಅದ, ಈ ಪ್ರಪಂಚದ ವಿಷಯವಾಗಿ ಎಷ್ಟು ಹೇಳಿದ್ರು ಕಡಿಮೆ ಅದ, ನಾಮದ ವಿಷಯವಾಗಿ ಎಷ್ಟು ಕೇಳಿದ್ರು ಕಡಿಮೆ ಅದ, ಪ್ರಪಂಚದ ವಿಷಯವಾಗಿ ಎಷ್ಟು ಹೇಳಿದ್ರು ಅರ್ಥಾತ್ ಏನು ಅಂದ್ರೆ ಇದೇನು ಎಷ್ಟು ಹೇಳಿದ್ರು ಅಷ್ಟೇ ಅದ ಅನ್ನುವಷ್ಟು ಪರಿಸ್ಥಿತಿ ಆ ಪ್ರಪಂಚದ ವಿಷಯದಲ್ಲಿ ಇರ್ತಕ್ಕಂಥದ್ದು. ಆದ್ರಿಂದ ಈ ಪ್ರಪಂಚ ಏನು ಏನು ಸುಖದ್ದು ಅಲ್ಲ, ಸಮಾಧಾನದ್ದು ಅಲ್ಲ, ಏನು ಚಂದೂ ಅಲ್ಲ, ಚಾರೂ ಅಲ್ಲ. ಆದ್ರಿಂದ ಅದನ್ನು ಶಕ್ತಿ ಮಾಡಿಕೊಂಡು ಹೋಗ್ಬೇಕು. ಶಕ್ತಿಯಿಂದ ಭಗವಂತನ ನಾಮಸ್ಮರಣೆ ಹೆಚ್ಚು ಮಾಡಿಕೊಂಡು ಹೋಗ್ಬೇಕು. ನಾನು ಮಹಾರಾಜರ ಅಗ್ನಿ ಕಳ್ತಾರೆ ಪ್ರಾರ್ಥನೆ ಮಾಡ್ತೀನಿ. ಏನು ಅಂದ್ರೆ ಮಹಾರಾಜರು
ಆ ವಿನಾಯಕರ ಕುಟುಂಬದವರಿಗೆ ಮತ್ತು ನಿಮಗೆ ಎಲ್ಲರಿಗೂ ನಮಗೂ ನಿಮಗೂ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಡಲಿ, ಅದರ ಜೊತೆಗೆ ಭಗವಂತ ನಾಮದಲ್ಲಿ ಪ್ರೇಮ್ ಕೊಡಲಿ, ಸದ್ಗುಣದಲ್ಲಿ ಅನನ್ಯವಾಗಿರ್ತಕ್ಕಂತಹ ನಿಷ್ಠ ಕೊಡಲಿ ಮತ್ತು ಭಗವಂತನಲ್ಲಿ ಭಕ್ತಿ ಕೊಡಲಿ ಅಂತ ತಿಳ್ಕೊಂಡು ಹೇಳಿ ಜಾನಕಿ ಜೀವನ ಸ್ಮರಣದಲ್ಲಿ